ವೀಕ್ಷಕರೇ ನಮಸ್ಕಾರ. ನಿಮ್ಮ ಪ್ರಾರ್ಥನೆಗಳಿಗೆ ಶಿವ ಪಾರ್ವತಿ ಅಸ್ತು ಎನ್ನಲಿ. ಶಾಶ್ವತವಾದ ಸುಖ ನೆಮ್ಮದಿ ನಿಮ್ಮದಾಗಲಿ. ಶಿವನಾಮ ಸ್ಮರಣೆಯ ಪುಣ್ಯ ಫಲವೆಲ್ಲ ನಿಮಗೆ ಲಭಿಸಲಿ. ತಮಗೂ ತಮ್ಮ ಕುಟುಂಬಕ್ಕೂ ನಮ್ಮ ವಾಹಿನಿಯ ಪರವಾಗಿ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಕೋಟಿ. ಇಂಡಿ ನಗರದ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದಲ್ಲಿ ವಿಜಯಪುರ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ದಯಾಸಾಗರ್ ಪಾಟೀಲ್ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಇಂಡಿ ನಗರದ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದಲ್ಲಿ ವಿಜಯಪುರ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀ ದಯಾಸಾಗರ್ ಪಾಟೀಲ್ ಸುದ್ದಿಗೋಷ್ಠಿಯನ್ನು ಕರೆದು ಮಾತನಾಡಿದರು. ಇಂಡಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಇಂಡಿ ತಾಲೂಕಿನಲ್ಲಿ ಜಾತಿ ಉಳಿಸುವ ಅನಿವಾರ್ಯತೆ ಈಗ ಎದುರಾಗಿದೆ. ನಮ್ಮ ಶಾಸಕರು ಜಾತಿ ಜಾತಿಗಳಲ್ಲಿ ಜಗಳ ಹಚ್ಚಿ ಒಡೆದು ಆಳುತ್ತಿದ್ದಾರೆ. ಪ್ರತಿ ರಸ್ತೆಯಲ್ಲಿ ವಿವಿಧ ಜಾತಿಯ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುತ್ತಿದ್ದಾರೆ. ಇವರಿಗೆ 5 ವರ್ಷಗಳಿಗೆ ಒಮ್ಮೆ ಜಾತಿಯ ನೆನಪು ಆಗುತ್ತದೆ. ಜಾತಿ ಜಾತಿಗಳಲ್ಲಿ ಜಗಳ ಹಚ್ಚಿ ರಾಜಕೀಯ ಮಾಡುವುದು ಸರಿಯಲ್ಲ, ಇದು ಶೋಭೆ ತರುವುದಿಲ್ಲ ಎಂದು ಶಾಸಕರ ವಿರುದ್ಧ ವಾಗ್ದಾಳಿ ಮಾಡಿದರು. ನಂತರ ಇವತ್ತು ಕರ್ನಾಟಕದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಬಜೆಟ್ ಮಂಡನೆ ಮಾಡಿದ್ದು ಇದು ತೃಪ್ತಿ ತಂದಿದೆ. ಇದು ರೈತರ ಹಾಗೂ ಬಡವರ ಪರ ಬಜೆಟ್ ಆಗಿದೆ. ಹಾಗೂ ಈ ಬಾರಿ ನಮ್ಮ ಕೃಷ್ಣಾ ನೀರಾವರಿ ಯೋಜನೆಗೆ 5 ಕೋಟಿ ರೂಪಾಯಿಗಳಷ್ಟು ಹಣ ಮೀಸಲಿಡಲಾಗಿದೆ. ಇದು ಸಂತಸ ತಂದಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಅನಿಲ್ ಗೌಡ ಬಿರಾದಾರ್, ದೇವೇಂದ್ರ ಕುಂಬಾರ್, ಮುಖಂಡರಾದ ಗೋವಿಂದ ಜಾಧವ್, ಮಲ್ಲು ಪತ್ರಿಮಠ, ನಾಗು ಸಿಂಧಿ, ಶ್ರೀಶೈಲ್ ಗೌಡ ಬಿರಾದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಚಿನ್ ಇಂಡಿ ಎನ್ಕೆಎಸ್ ಟಿವಿ 4 ವಿಜಯಪುರ. ಯಲಬುರ್ಗಾದಲ್ಲಿ ನಡೆಯುತ್ತಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿ ಅನಾವರಣ ಹಾಗೂ ಶಿಲಾಮಂಟಪ ಉದ್ಘಾಟನಾ ಸಮಾರಂಭದಲ್ಲಿ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಅವರು ರಾಜಕೀಯ ಮಾಡುತ್ತಿದ್ದಾರೆ ಎಂದು ಕಳಕಪ್ಪ ಕಂಬಳಿ ಆರೋಪಿಸಿದರು. ಯಲಬುರ್ಗಾದಲ್ಲಿ ನಡೆಯುತ್ತಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿ ಅನಾವರಣ ಹಾಗೂ ಶಿಲಾಮಂಟಪ ಉದ್ಘಾಟನಾ ಸಮಾರಂಭದಲ್ಲಿ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಅವರು ರಾಜಕೀಯ ಮಾಡುತ್ತಿದ್ದಾರೆ ಎಂದು ಕಳಕಪ್ಪ ಕಂಬಳಿ ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿ, ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಹಾಲುಮತ ಸಮಾಜದ ವತಿಯಿಂದ ಹಾಗೂ ಬೇರೆ ಬೇರೆ ಸಮಾಜದ ವತಿಯಿಂದ ದೇಣಿಗೆ ಸಂಗ್ರಹಿಸಿ ಉದ್ಘಾಟನೆ ಮಾಡುತ್ತಿದ್ದೇವೆ. ಆದರೆ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಚಿಹ್ನೆಯನ್ನು ಹಾಕಿಸಿಕೊಂಡು ತಾಲೂಕಿನ ತುಂಬ ಬ್ಯಾನರ್ ಹಾಕಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಎನ್ನುವಂತೆ ಪ್ರಚಾರ ಮಾಡಿಕೊಳ್ಳುತ್ತಿದ್ದಾರೆ. ಇದೊಂದು ಸಮಾಜದ ಕಾರ್ಯಕ್ರಮವಾಗಿದೆ ಎನ್ನುವ ಪರಿಜ್ಞಾನವಿಲ್ಲದೆ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನವರಿಗೆ ಅವಮಾನ ಮಾಡುತ್ತಿದ್ದಾರೆ. ಪುತ್ಥಳಿ ಅನಾವರಣಕ್ಕೆ ದೇಣಿಗೆ ನೀಡಿದ್ದೇನೆ ಅಂದುಕೊಂಡು ಕಾರ್ಯಕ್ರಮದ ಪೆಂಡಾಲು, ವೇದಿಕೆ ಇನ್ನಿತರ ಕೆಲಸಗಳಿಗೆ ಸಮಾಜ ಬಾಂಧವರನ್ನ ನೀವು ಇದರಲ್ಲಿ ಭಾಗವಹಿಸಬೇಡಿ ಎನ್ನುತ್ತಿದ್ದಾರೆ. ಇದೊಂದು ಸಮಾಜದ ಕಾರ್ಯಕ್ರಮ ಅಥವಾ ರಾಯರೆಡ್ಡಿ ಅವರ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮನ ಎಂದು ಅವರು ಪ್ರಶ್ನಿಸಿದರು. ಈ ಸಂದರ್ಭದಲ್ಲಿ ದೊಡ್ಡಯ್ಯ ಗುರುವಿನ್, ಶೇಖಪ್ಪ ಕಂಬಳಿ, ಶ್ರೀನಿವಾಸ್ ತಿಮ್ಮಾಪುರ್, ಬಸವರಾಜ್, ಮಹೇಶ್ ಕೌಲೂರು, ರೇವಣಪ್ಪ ಹಿರೇಕುರ್ಬರ್, ಶರಣು ಚಿಲವಡಗಿ, ಸುರೇಶ್ ಗುರಿಕಾರ್, ಮಲ್ಲಪ್ಪ ಗುಡಿಹಿಂದಿನ್, ಶರಣ್ ಕುಮಾರ್ ಅಮರ್ಗಟ್ಟಿ, ಶರಣಪ್ಪ ದಾನಕೈ ಮತ್ತಿತರರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಹಡ್ಪಟ್ ಜೊತೆ ಕ್ಯಾಮರಾಮನ್ ಸಿಎ ಆದಿ, ಎನ್ಕೆಎಸ್ ಟಿವಿ 4 ಯಲಬುರ್ಗಾ. ಬಾಗಲಕೋಟೆ ಜಿಲ್ಲೆಯ ವಾಣಿಜ್ಯ ನಗರಿಯಾದ ಮಹಲಿಂಗಪುರ ಪಟ್ಟಣದಲ್ಲಿ ಕಳೆದ 310 ದಿನಗಳಿಂದ ಅನಿರ್ದಿಷ್ಟ ಹೋರಾಟ ನಡೆಸುತ್ತಾ ಬಂದಿರುವ ತಾಲೂಕಾ ಹೋರಾಟ ಸಮಿತಿ ಮೊನ್ನೆ ನಡೆದ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ 17 ಫೆಬ್ರವರಿ ನಡೆಯುವ ರಾಜ್ಯ ಬಜೆಟ್ ಮಂಡನೆಯಲ್ಲಿ ಮಹಲಿಂಗಪುರ ಪಟ್ಟಣವನ್ನ ತಾಲೂಕಾ ಘೋಷಣೆ ಮಾಡುವುದಾಗಿ ಭರವಸೆ ನೀಡಿದ್ದರು. ಆದರೆ ಬಜೆಟ್ನಲ್ಲಿ ತಾಲೂಕಾ ಘೋಷಣೆ ಮಾಡದ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದರು. ಬಾಗಲಕೋಟೆ ಜಿಲ್ಲೆಯ ವಾಣಿಜ್ಯ ನಗರಿಯಾದ ಮಹಲಿಂಗಪುರ ಪಟ್ಟಣದಲ್ಲಿ ಕಳೆದ 310 ದಿನಗಳಿಂದ ಅನಿರ್ದಿಷ್ಟ ಹೋರಾಟ ನಡೆಸುತ್ತಾ ಬಂದಿರುವ ತಾಲೂಕಾ ಹೋರಾಟ ಸಮಿತಿ ಮೊನ್ನೆ ನಡೆದ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು 17 ಫೆಬ್ರವರಿ ನಡೆಯುವ ರಾಜ್ಯ ಬಜೆಟ್ ಮಂಡನೆಯಲ್ಲಿ ಮಹಲಿಂಗಪುರ ಪಟ್ಟಣವನ್ನು ತಾಲೂಕಾ ಘೋಷಣೆ ಮಾಡುವುದಾಗಿ ಭರವಸೆ ನೀಡಿದ್ದರು. ಆದರೆ ಇಂದು ಬಜೆಟ್ನಲ್ಲಿ ತಾಲೂಕಾ ಘೋಷಣೆ ಮಾಡದ ಹಿನ್ನೆಲೆ ಸರ್ಕಾರದ ವಿರುದ್ಧ ಹಾಗೂ ಮುಖ್ಯಮಂತ್ರಿಗಳ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಮತ್ತು ತೇರ್ದಾಳ್ ಮತಕ್ಷೇತ್ರದ ಶಾಸಕ ಸಿದ್ದು ಸೌದಿ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದಂತಹ ಪ್ರತಿಭಟನಾಕಾರರು.
ಬಸವರಾಜ್ ಚಂಚಿ, ಎನ್ಕೆಎಸ್ ಟಿವಿ ಫೋರ್, ಬಾಗಲಕೋಟೆ. ಚನ್ನಮ್ಮ ನಾಗ್ತಿಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ವಿ ಗುಂಡಪ್ಪ ಲಂಚ ಆರೋಪದಡಿ ಹಾಗೂ ಕರ್ತವ್ಯ ಲೋಪದಡಿಯಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಹಾಗೂ ಸಾರ್ವಜನಿಕರ ಕೆಂಗಡಿಗೆ ಗುರಿಯಾದ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಫೇಸ್ಬುಕ್, ವ್ಯಾಟ್ಸಪ್ನಲ್ಲಿ ಟಿವಿ ಮಾಧ್ಯಮದಲ್ಲಿ ಪ್ರಸಾರವಾಗಿದ್ದು, ಈ ವಿಷಯವನ್ನು ನಮ್ಮ ಎನ್ಕೆಎಸ್ ಟಿವಿ ಫೋರ್ ಚಾನೆಲ್ನಲ್ಲಿಯೂ ಕೂಡ ಬಿಸ್ತರವಾಗಿದ್ದ ಬೆನ್ನಲ್ಲೇ ಪಿಡಿಒ ವಿ ಗುಂಡಪ್ಪನನ್ನು ಅಮಾನತು ಮಾಡಲಾಗಿದೆ. ಲಂಚದ ಆರೋಪ ಹಾಗೂ ಕರ್ತವ್ಯ ಲೋಪದಲ್ಲಿ ಪಿಡಿಒ ಗುಂಡಪ್ಪ ಅಮಾನತು. ಇದು ಎನ್ಕೆಎಸ್ ಟಿವಿ ಫೋರ್ ವಾಹಿನಿಯ ಫಲಶ್ರುತಿ. ಚನ್ನಮ್ಮ ನಾಗತಿಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ವಿ ಗುಂಡಪ್ಪ ಲಂಚ ಆರೋಪದಡಿ ಹಾಗೂ ಕರ್ತವ್ಯ ಲೋಪದಡಿಯಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಹಾಗೂ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾದ ಹಿನ್ನೆಲೆಯಲ್ಲಿ 2022-23 ಸಾಲಿನ ನೈರ್ಮಲೀಕರಣ ಕಾಮಗಾರಿಯಲ್ಲಿ ಗುತ್ತಿಗೆದಾರ ಎಚ್ ರುದ್ರಮಣಿ ಅವರಿಗೆ ಕಾಮಗಾರಿ ಅಗ್ರಿಮೆಂಟ್ ಆಗಿದ್ದು, ಅವರನ್ನ ಬಿಟ್ಟು ಅವರದೇ ಹೆಸರಿನ ಇನ್ನೊಬ್ಬ ಗುತ್ತಿಗೆದಾರನಿಗೆ ಕಾಮಗಾರಿ ಕೊಟ್ಟು ಕಾಮಗಾರಿಯಲ್ಲಿ ಕಮಿಷನ್ ಪಡೆದುಕೊಂಡ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ನಮ್ಮ ಎನ್ಕೆಎಸ್ ಟಿವಿ ಫೋರ್ ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ಇನ್ನೂ ಸುದ್ದಿ ಬಿಸ್ತರವಾಗುತ್ತಿದ್ದಂತೆ ಪಿಡಿಒ ವಿ ಗುಂಡಪ್ಪ 16 ಫೆಬ್ರವರಿ ಲಂಚದ ಆರೋಪದಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಂಎಸ್ ದಿವಾಕರ್ ಅವರು ಅಮಾನತಿನ ಆದೇಶ ಹೊರಡಿಸಿದ್ದಾರೆ. ಚನ್ನಮ್ಮ ನಾಗತಿಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ 2022-23 ಸಾಲಿನ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಸಾಕಷ್ಟು ಅವ್ಯವಹಾರಗಳನ್ನು ಮಾಡಿದ್ದು ಅಲ್ಲದೆ ಬೆಲ್ದಾರಟ್ಟಿ ಗ್ರಾಮದಲ್ಲಿ ಎರಡು ಗುಂಪಿನ ಗಲಾಟೆ ನಡುವೆ ಕುಂಬಕ್ಕು ಕೊಟ್ಟು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಅಲ್ಲದೆ ಪಿಡಿಒ ಗುಂಡಪ್ಪ ತಮ್ಮ ವ್ಯಾಪ್ತಿಗೆ ಬರುವ ಎಲ್ಲ ಕಾಮಗಾರಿಗಳಲ್ಲಿ ಹಸ್ತಕ್ಷೇಪ ಮಾಡಿ ಕಮಿಷನ್ ಮೂಲಕ ಕಾಮಗಾರಿಯನ್ನ ಗುತ್ತಿಗೆದಾರರಿಗೆ ಕೊಡುತ್ತಿದ್ದರು ಎಂದು ಗ್ರಾಮದ ಹಿರಿಯ ಮುಖಂಡರು ಹಾಗೂ ಕರ್ನಾಟಕ ಮಾದಿಗ ಸಂಘದ ಕಾರ್ಯಕರ್ತರು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕಾ ಪಂಚಾಯಿತಿಗಳಿಗೆ ಮನವಿ ಪತ್ರ ಕೊಟ್ಟ ಬೆನ್ನಲ್ಲೇ ಪಿಡಿಒ ಗುಂಡಪ್ಪ 5 ದಿನಗಳ ಕಾಲ ತಲೆಮರೆಸಿಕೊಂಡಿದ್ದರು. ನಂತರ ಜಿಲ್ಲಾ ಪಂಚಾಯಿತಿ ಆಫೀಸಿಗೆ ಹಾಜರಾಗಿ ಅಧಿಕಾರಿಗಳು ಇವನ ಮೇಲೆ ಶಿಸ್ತು ಕ್ರಮ ತೆಗೆದುಕೊಂಡು ಅಮಾನತುಗೊಳಿಸಿದ್ದಾರೆ. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ 4, ಚಳ್ಳಕೆರೆ. ನಮ್ದೇ ಮಾಡಿದ್ರು 5,000 ಅದ್ರಾಗ ಯಾವ್ದು ತಗೋಬೇಡ್ರಿ ನೀವು ತಗೋಬೇಡ್ರಿ. ಕೊಟ್ಟಿದ್ ನಮ್ ಕಾರಣ ಕೊಟ್ಟಿದ್ದೀನಿ ನಾನು ಸಾಹೇಬ್ರ ಮಾತಾಡ್ಬೇಕಾರ ಇದ್ ಮಾಡಿದ್ರೆ ನಾವು ಮತ್ತೆ ಡಬಲ್ ಡಬಲ್ ಸರಿ ಕೆಲಸ ಮಾಡ್ರಿ. ಅದು ಸಾಹೇಬ್ರ ಮಾತಾಡ್ತೀನಿ ನಾನು, ಎರಡು ವಿಚಾರಕ್ಕೂ ಮಾತಾಡ್ತೀನಿ ನಾನು, ಎರಡು ವಿಚಾರಕ್ಕೂ ಮಾತಾಡ್ತೀನಿ ನಾನು, ಒಂದ್ ವಿಚಾರಕ್ಕೆ ಹೋಗಲ್ಲ ಎರಡು ವಿಚಾರಕ್ಕೂ ಹೋಗ್ತೀನಿ ನಾನು. ನಾನು ಹಂಗೆ ಈ ವಿಚಾರದ ಇದ್ರಾಗ ನಾನು ರಾಜಿ ಆಗಲ್ಲ. ಅದ್ರಾಗ ಮಾಡಿದ್ರೆ ಬೇಕಾದ್ರೆ ತಗೊಳ್ರಿ. ಡಬಲ್ ಕೆಲಸ ಎಲ್ಲ ಆಗಿತ್ತು, ಕೆಲಸ ಮಾಡಿರಲ್ಲ ಫಸ್ಟ್ ಗೆ ಕೆಲಸ ಆಗಿಲ್ಲ. ನೀವು ಕರೆಕ್ಟ್ ಕೆಲಸ ಆಗಿತ್ತು ಫಸ್ಟ್ ಕೆಲಸ ಮಾಡಿದ್ವಿ ಫಸ್ಟ್ ಗೆ ಮಾಡಿಲ್ಲ. ಕೆಲಸ ಆಗಿದೆ ನಾನು ಕೇಳಕ್ ಹೋಗ್ತಿಲ್ಲ. ನಾನು ನಿನ್ನ ಹತ್ರ ಹೇಳ್ಕೊಂಡ್ ಮಾಡಂತ ಅವಶ್ಯಕತೆ ನನಗಿಲ್ಲ. ನಾನು ಅಧಿಕಾರ ತಗೊಂಡು ನೋಡಿದೀನಿ, ಇಲ್ಲಂಗು ನೋಡಿದೀನಿ, ನಾನು ಅಲ್ಲಿ ಒಳಗಿದ್ದು ನೋಡಿದೀನಿ, ಹೊರಗಿದ್ದು ನೋಡಿದೀನಿ. ಆ ವಿಚಾರದಾಗ ನಾನು ಕೆಲಸದ ವಿಚಾರದಾಗ ನನಗೇನು ಬೇರೆಯವ್ರ ಹತ್ರ ಹೇಳ್ಕೊಂಡ್ ಮಾಡೋಂತ ಅಗತ್ಯ ನನಗಿಲ್ಲ. ಆದ್ರೆ ನಾನು ಡಬಲ್ ಸರಿ ಕೆಲಸ ಮಾಡಿದ್ದೀನಿ ನಾನು, ಯಾವ್ದೇ ಕಾರಣಕ್ಕೆ ಅದ್ರ ಯಾರಿಗೂ ಕೊಡಲ್ಲ. ಸಾಹೇಬ್ರು ಮಾತಾಡ್ಬೇಕಾ ಮಾತಾಡ್ತೇನೆ ಮಾತಾಡ್ತೇನೆ. ಹಾ ನಾನು ಆ ವಿಚಾರದಾಗ ನಾನು ಅದನ್ನು ಕೊಡಬೇಡ್ರಿ. ನಾನು ಅದ್ರ ಇಲ್ಲಿ ಹೋಗ್ರಿ, ಅದನ್ನ ಮಾತಾಡ್ತೇನೆ, ಒಳಗೆ ಹೋಗಿ ಮಾತಾಡ್ತೇನೆ ಬರ್ತೀನಿ. ಇಡೀ ತಾಲೂಕ್ ಪಂಚಾಯತಿ
ಲಕ್ಷ ಹೋಗೈತೆ, ಅದು ಈಗ ನಿಮಗೆ ಎಷ್ಟು ಲಕ್ಷ ಬಂದೈತೆ ಇನ್ನೂ ಎಲ್ಲ ಅಪ್ ಟುಡೇಟ್ ಇನ್ನೂ ಡೀಟೇಲ್ಸ್ ಐತೆ. ಬೈ ಮಿಸ್ಟೇಕ್ ಸ್ವಲ್ಪ ಅಷ್ಟೇ ಆಗಿರೋದು, ಇನ್ನು ಮುಂದೆ ಬರ್ತಾವ ಅವೆಲ್ಲ ಬರ್ಬೇಕು. ದೇವದಾಸಿ ಮಹಿಳೆಯರು ಹಾಗೂ ಅವರ ಕುಟುಂಬ ಸದಸ್ಯರ ಹಕ್ಕೊತ್ತಾಯಗಳನ್ನು ಈಡೇರಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ಹಾಗೂ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಮಕ್ಕಳ ಹೋರಾಟ ಸಮಿತಿಗಳು ಜಂಟಿಯಾಗಿ ಮುಖ್ಯಮಂತ್ರಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ಹಾಗೂ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಮಕ್ಕಳ ಹೋರಾಟ ಸಮಿತಿಗಳು ಜಂಟಿಯಾಗಿ ಮುಖ್ಯಮಂತ್ರಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷೆ ದೇವಕ್ಕ ಜೋಗಣ್ಣವರ್, ನಮ್ಮ ಅನೇಕ ಹಕ್ಕೊತ್ತಾಯಗಳನ್ನು ಇದುವರೆಗೆ ಪರಿಗಣಿಸದೆ ವಿಳಂಬ ನೀತಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಿರಂತರ ಬರಗಾಲ ಹಾಗೂ ಅತಿವೃಷ್ಟಿ, ಪ್ರವಾಹ ಹಾಗೂ ಕೋವಿಡ್ ಬಾಧೆಗಳಿಂದಾಗಿ ಈ ಕುಟುಂಬಗಳು ಅತ್ಯಂತ ಸಂಕಷ್ಟಕ್ಕೆ ಈಡಾಗಿವೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಜನಸಂಖ್ಯೆಗೆ ಅನುಗುಣವಾದ ಅನುದಾನವು ಪ್ರತಿ ವರ್ಷ ಸುಮಾರು 30,000 ಕೋಟಿ ರೂಪಾಯಿಗಳಿಷ್ಟಿದ್ದರೂ ನಮ್ಮಗಳ ಮಾಸಿಕ ಸಹಾಯಧನ ಹೆಚ್ಚಳ ಮಾಡುತ್ತಿಲ್ಲ ಎಂದರು. ಗೌರವಾಧ್ಯಕ್ಷ ಬಾಲು ರಾಠೋಡ್ ಮಾತನಾಡಿ, ದೇವದಾಸಿ ಮಹಿಳೆಯ ಗಣತಿ ಪಟ್ಟಿಯಲ್ಲಿ ಬಿಟ್ಟು ಹೋದ ಮಹಿಳೆಯರನ್ನು ಸೇರ್ಪಡೆ ಮಾಡಬೇಕು, ಅಲ್ಲದೆ ಅವರ ಕುಟುಂಬದ ಸದಸ್ಯರನ್ನು ಗಣತಿ ಮಾಡಿ ಪುನರ್ವಸತಿ ಕಲ್ಪಿಸಬೇಕು ಎಂದರು. ದೇವದಾಸಿ ಮಹಿಳೆಯರ ಜೀವನ ನಡೆಸಲು ಸಾಕಷ್ಟು ಉದ್ಯೋಗಗಳನ್ನು ನೀಡುತ್ತಿಲ್ಲ, ಬದಲಿಗೆ ನಮ್ಮಗಳ ಸಾಲ ನೀಡಿಕೆಯ ಮೊತ್ತವನ್ನು ಕಡಿತಗೊಳಿಸಿದೆ ಎಂದು ತಿಳಿಸಿದರು. ಎಲ್ಲ ದೇವದಾಸಿ ಮಹಿಳೆಯರಿಗೆ ನೀಡಲಾಗುವ ಮಾಸಿಕ ಸಹಾಯಧನವನ್ನು 5,000 ರೂಪಾಯಿಗಳಿಗೆ ಹೆಚ್ಚಿಸಬೇಕು. ದೇವದಾಸಿ ಮಹಿಳೆಯರ ಪರಿತ್ಯಕ್ತ ಹೆಣ್ಣು ಮಕ್ಕಳಿಗೂ ಅದನ್ನು ವಿಸ್ತರಿಸಬೇಕು. ಗಣತಿಯಲ್ಲಿ ಬಿಟ್ಟು ಹೋದ ದೇವದಾಸಿ ಮಹಿಳೆಯರನ್ನು ಗಣತಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಎಲ್ಲ ರೀತಿಯ ನೆರವನ್ನು ಒದಗಿಸಬೇಕು. ದೇವದಾಸಿ ಮಹಿಳೆಯರ ಮಕ್ಕಳ ಮತ್ತು ಕುಟುಂಬದ ಸದಸ್ಯರನ್ನು ತಕ್ಷಣವೇ ಗಣತಿ ಮಾಡಿ ಅವರಿಗೂ ಪುನರ್ವಸತಿ ಕಲ್ಪಿಸಬೇಕು. ಅಲ್ಲದೆ ದೇವದಾಸಿ ಮಹಿಳೆಯರ ಮಕ್ಕಳು ಅಂತರ್ಜಾತಿಯಲ್ಲಾಗಲಿ ಮತ್ತು ಸಜಾತಿಯಲ್ಲಾಗಲಿ ಹಾಗೂ ದೇವದಾಸಿ ಮಹಿಳೆಯರ ಕುಟುಂಬಗಳ ಸದಸ್ಯರ ನಡುವೆಯಾಗಲಿ ಮದುವೆಯಾದಲ್ಲಿ ಪ್ರೋತ್ಸಾಹಧನವನ್ನು 5,00,000 ರೂಪಾಯಿ ನೀಡಬೇಕು. ಇವರ ಮದುವೆಯ ವಿಚಾರದಲ್ಲಿ ಷರತ್ತುಗಳು ಇರಬಾರದು. ಕೇಂದ್ರ ಸರ್ಕಾರ ಈ ಕೂಡಲೇ ಪರಿಶಿಷ್ಟ ಜಾತಿ ಪಂಗಡಗಳ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ಬಿಡುಗಡೆ ಮಾಡಬೇಕು. ಅದೇ ರೀತಿ ಎಸ್ಸಿ ಎಸ್ಟಿ ಕಾಯ್ದೆಯನ್ನು ಜಾರಿಗೆಗೊಳಿಸಬೇಕು. ಬರಗಾಲ ಹಾಗೂ ಅತಿವೃಷ್ಟಿ ಪ್ರವಾಹದ ಹಿನ್ನೆಲೆಯಲ್ಲಿ ಎಲ್ಲ ದೇವದಾಸಿ ಮಹಿಳೆಯರ ಮತ್ತು ಅವರ ಮಕ್ಕಳ ಹಾಗೂ ಸ್ತ್ರೀ ಶಕ್ತಿ ಹಾಗೂ ಸ್ವಸಹಾಯ ಸಂಘಗಳ ಸಾಲ ಮನ್ನಾ ಮಾಡಬೇಕು. ದಲಿತ ಮಹಿಳೆಯರ ಸ್ತ್ರೀ ಶಕ್ತಿ ಹಾಗೂ ಸ್ವಸಹಾಯ ಗುಂಪುಗಳ ಸುತ್ತು ನಿಧಿಯನ್ನು 2,00,000 ರೂಪಾಯಿಗಳಿಗೆ ಮತ್ತು ಶೇಕಡ 75% ಸಹಾಯಧನದ ಉಳಿದ ಸಾಲಕ್ಕೆ ಬಡ್ಡಿ ಇರದ ಸಾಲವನ್ನು ಕನಿಷ್ಠ 50,00,000 ರೂಪಾಯಿಗೆ ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದರು. ನಮಗೆ ಮಸಣ ಕಾರ್ಮಿಕರು ನಮ್ಮ ಊರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅಂತೇಳಿ ರಿಪೋರ್ಟ್ ಅನ್ನ ಹಾಕಿದ್ದಾರೆ. ಆ ರಿಪೋರ್ಟ್ ತಪ್ಪಿದೆ ಅಂತೇಳಿ ಹೋರಾಟ ಮಾಡಿದ್ದಕ್ಕೆ ಮೊನ್ನೆ ಬೊಮ್ಮಯ್ಯವರು ನೀವು ಹರಿಶ್ಚಂದ್ರ ವಂಶಸ್ಥರು ಅಂತ ಹೇಳಿದ್ದಾರೆ. ಅಂದ್ರೆ ಹರಿಶ್ಚಂದ್ರ ವಂಶಸ್ಥರು ಅಂದ್ರೆ ಅರ್ಥ ಏನು? ಒಬ್ಬ ಹರಿಶ್ಚಂದ್ರ ಏನಂದ್ರೆ ಅವನು ಮಸಣ ಕಾಯುವ ಒಬ್ಬ ಗುಲಾಮ. ಹಾಗಾಗಿ ನೀವು ಗುಲಾಮನ ವಂಶಸ್ಥರು, ನೀವು ಅವನಂಗೆ ಇಟ್ಬಿಡ್ರಿ. ನಿಮಗೆ ದಾನ ಸೂರ ಮಾಡ್ಲಿಕ್ಕೆ ನಿಮ್ಮ ಹತ್ರ ಏನೂ ಇಲ್ಲ, ಹೆಂಗವ ಏನೂ ಕೇಳಲಾರ್ದಂಗೆ ಇದ್ದನು, ಹಂಗೆ ನೀವು ಕೂಡ ಫ್ರೀ ಆಗಿ ಪುಕ್ಕಟ್ಟೆ ಆಗಿ ಬಿಟ್ಟಿ ಚಾಕರಿ ಮಾಡ್ಕೊಂತ ಇದ್ಬಿಡ್ರಿ, ಏನೂ ಕೇಳಬೇಡ ಅನ್ನೋ ಲೆಕ್ಕಕ್ಕೆ ಈ ಸರ್ಕಾರ ಬಂದಿದೆ. ಅದಕ್ಕೆ ಈ ಸರ್ಕಾರಕ್ಕೆ ನಾವು ಈಗ ಚುನಾವಣೆ ಹೊತ್ತು ಬಂದಿದೆ. ನೀವು ತರಾತುರಿಯಲ್ಲಿ ಬಜೆಟ್ ಮಂಡನೆ ಮಾಡಿದಿರಿ. ಚೊಕ್ಕಸಂದ್ರ ವಾರ್ಡ್ನಲ್ಲಿ ಮಾಜಿ ಪಾಲಿಕೆ ಬಿಜೆಪಿ ಸದಸ್ಯ ಸರ್ವಮಂಗಳ ಸಿಎಂ ನಾಗರಾಜ್ ಅವರ ನೇತೃತ್ವದಲ್ಲಿ ಮನೆ ಮನೆ ಪ್ರಚಾರಕ್ಕೆ ಮಾಜಿ ಸಿಎಂ ಡಿವಿ ಸದಾನಂದ ಗೌಡ ಚಾಲನೆ ನೀಡಿದರು. ಕ್ಷೇತ್ರದಲ್ಲಿ 10 ವರ್ಷಗಳಲ್ಲಿ ಆಗಿದ್ದ ಅಭಿವೃದ್ಧಿಗಳೇ ಕಾಣಬಹುದು. 8 ವರ್ಷಗಳ ಈ ಬೆಂಗಳೂರು ಉತ್ತರ ಲೋಕಸಭಾ ಸದಸ್ಯನಾಗಿ ಮಾಜಿ ಶಾಸಕ ಎಸ್ ಮುನಿರಾಜು ಅವರನ್ನು ಹತ್ತಿರದಿಂದ ನೋಡಿದ್ದೇನೆ. ಅಭಿವೃದ್ಧಿ ಎಂದರೆ ಮುನಿರಾಜು ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಬೆಂಗಳೂರು ಉತ್ತರ ಲೋಕಸಭಾ ಸದಸ್ಯ ಡಿ ವಿ ಸದಾನಂದ ಗೌಡ ಹೇಳಿದರು.
ಅವರು ಚೊಕ್ಕಸಂದ್ರ ವಾರ್ಡಿನ ಬಿಜೆಪಿ ಪಾಲಿಕೆ ಸದಸ್ಯೆ ಶ್ರೀಮತಿ ಸರ್ವಮಂಗಳ ಸಿಎಂ ನಾಗರಾಜ್ ರವರ ನೇತೃತ್ವದಲ್ಲಿ ಮನೆ ಮನೆಗೆ ತೆರಳಿ ಬಿಜೆಪಿ ಪ್ರಚಾರ ಕಾರ್ಯಕ್ರಮ ವಿನಾಯಕ ನಗರದ ಶಿವನ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಮಾಜಿ ಸಿಎಂ ಸದಾನಂದ ಗೌಡ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. 10 ವರ್ಷ ಕ್ಷೇತ್ರದ ಜನತೆ ಮತ್ತು ವಿಶೇಷವಾಗಿ ವಿನಾಯಕನಗರ ತಾವುಗಳು ಆಶೀರ್ವಾದ ಮಾಡಿ ನನ್ನ ಅಧಿಕಾರ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಕಾವೇರಿ ನೀರು, ಒಳಚರಂಡಿ, ರಸ್ತೆ, ದೀಪ, ಸರ್ಕಾರಿ ಶಾಲೆಗಳು ಮೇಲ್ದರ್ಜೆಗೆ ತಂದಿದ್ದು, ಸಾಕಷ್ಟು ಉದ್ಯಾನವನ, ವಿಶೇಷವಾಗಿ ಮಲ್ಲಸಂದ್ರ ಗುಡ್ಡೆಯಲ್ಲಿ ಡಾಕ್ಟರ್ ಪರಮಪೂಜ ಶ್ರೀ ಶಿವಕುಮಾರ್ ಸ್ವಾಮೀಜಿ, ಶ್ರೀ ಪರಮಪೂಜ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಯೋಗ ಕೇಂದ್ರ, ಧ್ಯಾನ ಮಂದಿರ, ಹೀಗೆ 10 ಹಲವಾರು ಸೇರಿದಂತೆ ದಾಸರಹಳ್ಳಿ ಕ್ಷೇತ್ರ ಅಭಿವೃದ್ಧಿಗೆ ಆಸಕ್ತಿಯನ್ನು ತೋರಿ ಕೆಲಸ ಮಾಡಿದ್ದೇನೆ. ಅಲ್ಲದೆ ಪಾಲಿಕೆ ಚುನಾವಣೆಯನ್ನು ಹಿಡಿದು ಎಂಪಿ ಚುನಾವಣೆಗಳಲ್ಲಿ ಅತಿ ಹೆಚ್ಚು ಬಿಜೆಪಿ ಮತ ಕೊಟ್ಟಿದ್ದು ವಿನಾಯಕನಗರದ ಮತ ಬಾಂಧವರು ಎಂದು ಮಾಜಿ ಶಾಸಕ ಎಸ್ ಮುನಿರಾಜು ಮನೆ ಮನೆಗೆ ಪ್ರಚಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಚೊಕ್ಕಸಂದ್ರ ವಾರ್ಡಿನ ಬಿಜೆಪಿ ಯುವ ನಾಯಕ ಸಿಎಂ ನಾಗರಾಜ್ ಸರ್ವರಿಗೆ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಗಂಗರಾಜು, ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಎನ್ ಲೋಕೇಶ್, ಕ್ಷೇತ್ರದ ವಿಸ್ತಾರಕ ಸತೀಶ್ ಊರಾಳ್, ಚೊಕ್ಕಸಂದ್ರ ವಾರ್ಡ್ ಬಿಜೆಪಿ ಯುವ ಮುಖಂಡ ಸಿಎಂ ನಾಗರಾಜ್, ಅಧ್ಯಕ್ಷ ರಂಜಿತ್, ಬಿಜೆಪಿ ಮುಖಂಡರಾದ ಲಾರಿ ಮುನಿರಾಜು, ಡಿಎಂ ಮಂಜುನಾಥ್, ರಾಜಣ್ಣ, ಹಿರಿಯ ಮುಖಂಡ ಅಣ್ಣಯ್ಯ ಗೌಡ್ರು, ಬೆಲ್ಮಾರ್ ಸುರೇಶ, ಕ್ಷೇತ್ರದ ಬಿಜೆಪಿ ಯುವ ಮೋರ್ಚಾ ಕಾರ್ಯದರ್ಶಿ ವಿಜಯ್ ಕುಮಾರ್, ಮಾಜಿ ಪಾಲಿಕೆ ಸದಸ್ಯೆ ಶ್ರೀಮತಿ ಸರ್ವಮಂಗಳ ಸಿಎಂ ನಾಗರಾಜ್, ಮಹಿಳಾ ಮುಖಂಡರಾದ ಜಯಮ್ಮ, ನಿರ್ಮಲಮ್ಮ, ಶಕುಂತಲಮ್ಮ, ಚೊಕ್ಕಸಂದ್ರ ವಿನಾಯಕನಗರದ ಬಿಜೆಪಿ ಮುಖಂಡರು, ಮಹಿಳೆಯರು, ಕಾರ್ಯಕರ್ತರು ಮುಂತಾದವರು ಭಾಗವಹಿಸಿದ್ದರು. ಹನುಮಂತರಾಜು, ಎನ್ಕೆಎಸ್ ಟಿವಿ 4, ಬೆಂಗಳೂರು. ಕರ್ನಾಟಕ ಸರ್ಕಾರದ ಇಡಿಸಿಎಸ್ ನಿರ್ದೇಶನಾಲಯ ಇ ಆಡಳಿತ ಇಲಾಖೆ ಸಿ ಯೋಜನೆ ಅಡಿಯಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಪಟ್ಟಣದ ಬಜಾರ್ ರಸ್ತೆಯಲ್ಲಿ ಬರುವ ಮಾರುತಿ ದೇವಸ್ಥಾನದ ಹತ್ತಿರ ಹೊಸದಾಗಿ ಪ್ರಾರಂಭಗೊಂಡ ಸಮಗ್ರ ನಾಗರಿಕ ಸೇವಾ ಕೇಂದ್ರವನ್ನು ಶುಕ್ರವಾರ ತಹಶೀಲ್ದಾರ್ ಪರಶುರಾಮ್ ಸತ್ತಿಗೆರಿ ಉದ್ಘಾಟಿಸಿದರು. ಲಕ್ಷ್ಮೇಶ್ವರದಲ್ಲಿ ಕರ್ನಾಟಕ ಸರ್ಕಾರದ ಇಡಿಸಿಎಸ್ ನಿರ್ದೇಶನಾಲಯ ಇ ಆಡಳಿತ ಇಲಾಖೆ ಸಿ ಯೋಜನೆ ಅಡಿಯಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಪಟ್ಟಣ ಬಜಾರ್ದ ರಸ್ತೆಯಲ್ಲಿ ಬರುವ ಮಾರುತಿ ದೇವಸ್ಥಾನದ ಹತ್ತಿರ ಹೊಸದಾಗಿ ಪ್ರಾರಂಭಗೊಂಡ ಸಮಗ್ರ ನಾಗರಿಕ ಸೇವಾ ಕೇಂದ್ರವನ್ನು ಶುಕ್ರವಾರ ತಹಶೀಲ್ದಾರ್ ಪರಶುರಾಮ್ ಸತ್ತಿಗೇರಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪಟ್ಟಣದ ಎಲ್ಲಾ ನಾಗರಿಕರಿಗೂ ಎಲ್ಲಾ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಮಗ್ರ ನಾಗರಿಕ ಸೇವಾ ಕೇಂದ್ರವನ್ನು ತೆರೆಯಲಾಗಿದ್ದು ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಸೇವಾ ಕೇಂದ್ರದ ವ್ಯವಸ್ಥಾಪಕರಾದ ಶಬ್ಬೀರ್ ಅಲಿ ಎಸ್ ಶೇಖ್ ಅವರು ಮಾತನಾಡಿ, ಪಟ್ಟಣದ ಜನರಿಗೆ ಅನುಕೂಲಕರ ಸೌಲಭ್ಯ ನೀಡುವ ಉದ್ದೇಶದಿಂದ ಸಮಗ್ರ ಸೇವಾ ಕೇಂದ್ರವನ್ನು ತೆರೆಯಲಾಗಿದ್ದು, ಈ ಕೇಂದ್ರದಲ್ಲಿ ತಮಗೆ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಬೇಕಾಗಿರುವ ಎಲ್ಲ ದಾಖಲಾತಿಗಳನ್ನು ವಾರದ 6 ದಿನಗಳಲ್ಲಿ ಕಾರ್ಯನಿರ್ವಹಿಸುತ್ತೇವೆ. ಪಟ್ಟಣದ ನಾಗರಿಕರು ಬಂದು ಇದರ ಸೌಲಭ್ಯ ಪಡೆದುಕೊಳ್ಳಬೇಕು ಎಂದರು. ಈ ಸಮಯದಲ್ಲಿ ಕಂದಾಯ ನಿರೀಕ್ಷಕರಾದ ಬಸವರಾಜ್ ಕಾತ್ರಾಳ್, ಸೇವಾ ಕೇಂದ್ರದ ವಿಜಯಲಕ್ಷ್ಮಿ ಹರಪನಹಳ್ಳಿ, ಹಜರತ್ ಅಲಿ ಡಾಲಾಯತ್, ಕೌಸಲ್ಯ ಬಾನು, ಗುಡಿಸಲ ಮನಿ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವೀರಣ್ಣ ಹಡಪದ್, ಎನ್ಕೆಎಸ್ ಟಿವಿ 4, ಲಕ್ಷ್ಮೇಶ್ವರ. ಲಕ್ಷ್ಮೇಶ್ವರದಲ್ಲಿ ಕರ್ನಾಟಕ ಒನ್ ಫಸ್ಟ್ ಒಂದು ಇನ್ಸ್ಟಿಟ್ಯೂಟ್ ನಮ್ಮ ಇದರಲ್ಲಿ ಓಪನ್ ಆಗಿದೆ. ಏನಂದರೆ ಕರ್ನಾಟಕವನ್ನು ನಾವು ಹೇಗೆ ನಮ್ಮ ಗ್ರಾಮ ಒನ್ ಅಂತ ಮಾಡಿದ್ದೀವಿ, ಗ್ರಾಮ ಇದರಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ, ಅದೇ ರೀತಿ ಸಿಟಿಯಲ್ಲಿ ನಾವು ಏನು ಮಾಡ್ತೀವಿ, ಕರ್ನಾಟಕ ಒನ್ ಅಂತ ಮಾಡ್ತೀವಿ. ಇದರಲ್ಲಿ ವೈಡ್ ವೆರೈಟಿ ಆಫ್ ನಾವು ಎಲ್ಲ ಸರ್ವಿಸಸ್ನ ಜನರಿಗೆ ಕೊಡ್ತೀವಿ. ಸಮಗ್ರ ನಾಗರಿಕ ಸೇವೆಗಳನ್ನು ನಾವು ಇದರಲ್ಲಿ ಕೊಡ್ತಾಯಿದ್ದೀವಿ. ಏನಂದರೆ ಫ್ರಮ್ ಎಲೆಕ್ಟ್ರಿಸಿಟಿ ಬಿಲ್ ತುಂಬೋದ್ರಿಂದ ಹಿಡ್ಕೊಂಡು, ಪೊಲೀಸ್ ಫೈನ್ಸ್ ಏನಾದರೂ ತುಂಬೋದ್ರಿಂದ ಹಿಡ್ಕೊಂಡು, ಅಥವಾ ನಮ್ಮ ಕಂದಾಯ ಇಲಾಖೆದು ಯಾವುದಾದ್ರೂ ನಿಮಗೆ ಸರ್ಟಿಫಿಕೇಟ್ಸ್, ಡೊಮಿಸೈಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಈ ನಮ್ಮ ಕರ್ನಾಟಕ ಒನ್ನಲ್ಲಿ ನಾವು ನಿಮಗೆ ಸರ್ವಿಸ್ ಕೊಡ್ತೀವಿ. ಸೊ ಅದಕ್ಕೋಸ್ಕರ ಎಲ್ಲ ನಮ್ಮ ಲಕ್ಷ್ಮೇಶ್ವರ ಜನತೆಗೆ ನಾನು ಒಂದು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಈ ಕರ್ನಾಟಕ ಒನ್ನದ್ದು ಸಮಗ್ರವಾಗಿ ನೀವು ಉಪಯೋಗ ತಗೊಳ್ಳಿ ಅಂತಲೇ ನಾನು ಕೇಳ್ತೀನಿ. ಲಕ್ಷ್ಮೇಶ್ವರ ತಾಲೂಕಿನ ನಾಗರಿಕರಿಗೆ ತಿಳಿಯಬಯಸುವುದೇನೆಂದರೆ, ನಮ್ಮ ಫ್ರಾಂಚೈಸಿಯಲ್ಲಿ ಸರ್ಕಾರಿ ಅರೆ ಸರ್ಕಾರಿ ಎಲ್ಲ ಸೇವೆಗಳನ್ನು ನಾವು ಇಲ್ಲಿ ಒದಗಿಸ್ತಾ ಇದ್ದೀವಿ. ಈಗಾಗಲೇ ತಹಶೀಲ್ದಾರ್ ಸಾಹೇಬರು ಹೇಳಿರುವ ಹಾಗೆ ಹಳ್ಳಿಗಳಲ್ಲಿ ಗ್ರಾಮ ಒನ್ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಆದರೆ ಸಿಟಿ ಲೆವೆಲಲ್ಲಿ ಅದಕ್ಕಿಂತ ಹೆಚ್ಚು ಸರ್ವಿಸ್ ಆ್ಯಡ್ ಮಾಡಿಬಿಟ್ಟು ತಾಲೂಕು ಲೆವೆಲಲ್ಲಿ ಕರ್ನಾಟಕ ಒನ್ ಫ್ರಾಂಚೈಸಿ ಅಂತ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇದರಲ್ಲಿ
ಕಂದಾಯ ಇಲಾಖೆ ಸರ್ವಿಸಸ್ಸು, ಈ ಸ್ಟಾಂಪ್ ಸರ್ವಿಸಸ್ಸು, ಆಮೇಲೆ ಕಾರ್ಮಿಕ ಇಲಾಖೆಯ ಸರ್ವಿಸಸ್ಸು, ಆಮೇಲೆ ಇಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟು, ಹೋಮ್ ಟ್ಯಾಕ್ಸು, ವಾಟರ್ ಟ್ಯಾಕ್ಸು, ಸೊ ಆಮೇಲೆ ಆಧಾರ್ ಕಾರ್ಡ್ ಸೆಂಟರ್, ಅದರಲ್ಲಿ ಬರುವಂಥ ಎಲ್ಲ ಸೇವೆಗಳನ್ನು, ಎನ್ರೋಲ್ಮೆಂಟ್ ಆಯಿತು, ತಿದ್ದುಪಡಿ ಆಯಿತು, ಅದನ್ನೆಲ್ಲ ಮಾಡ್ಬೋದು. ಆಮೇಲೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಎನ್ರೋಲ್ಮೆಂಟ್ ಹಾಗೂ ಕೆ ವೈ ಸಿ ಸೌಲಭ್ಯವನ್ನು ಮಾತ್ರ ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಸೆಂಟ್ರ್ನಲ್ಲಿ ಹೆಚ್ಚು ಸೇವೆಗಳು ಉಚಿತವಾಗಿ ಲಭ್ಯವಿದೆ. ಆ ಚಾರ್ಟ್ ಲಿಸ್ಟನ್ನು ನಮ್ಮ ಸೆಂಟ್ರಲ್ಲಿ ನಾವು ಒದಗಿಸಿರುತ್ತೇವೆ. ಆಮೇಲೆ ನಮ್ಮ ಸೆಂಟ್ರು ವಾರದ 6 ದಿನಗಳನ್ನು ವರ್ಕಿಂಗ್ನಲ್ಲಿ ಇರುತ್ತೆ, ಬೆಳಿಗ್ಗೆ 8 ರಾತ್ರಿ 8 ಗಂಟೆವರೆಗೆ. ಸೊ ಯಾವುದೇ ಗೌರ್ಮೆಂಟ್ ಅಥವಾ ನಾನ್ ಗೌರ್ಮೆಂಟ್ ಸರ್ವಿಸಸ್ನ ನಾವು ನಾಗರಿಕರಿಗೆ ತಲುಪಿಸಲು ಈ ಮೂಲಕ ಈ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ರಾಜ್ಯ ಬಜೆಟ್ನ 2023 ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಬಿಸಿ ಊಟ ನೌಕರರಿಗೆ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ 1,000 ರೂಪಾಯಿ ಗೌರವಧನ ಹೆಚ್ಚಳ ಮಾಡಿರುವ ಸುದ್ದಿ ತಿಳಿಯುತ್ತಿದ್ದಂತೆಯೇ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘ ಸಿಐಟಿಯು ಲಿಂಗಸ್ಕೂರು ತಾಲೂಕಾ ಸಮಿತಿ ಹಟ್ಟಿ ಚಿನ್ನದ ಗಣಿ ಪಟ್ಟಣದ ಬಸ್ ನಿಲ್ದಾಣದ ಮುಖ್ಯ ರಸ್ತೆಯಲ್ಲಿ ಪಟಾಕಿಯನ್ನ ಸಿಡಿಸಿ ಪರಸ್ಪರ ಸಿಹಿಯನ್ನ ಹಂಚಿ ವಿಜಯೋತ್ಸವವನ್ನ ಆಚರಿಸಿದರು. ಶುಕ್ರವಾರ ಬಸವರಾಜ ಬೊಮ್ಮಾಯಿ 2023-24 ರಾಜ್ಯ ಬಜೆಟ್ ಅನ್ನು ಮಂಡಿಸಿದ್ದು, ಇವರು ಬಿಸಿ ಊಟ ನೌಕರರಿಗೆ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ 1,000 ರೂಪಾಯಿ ಗೌರವಧನ ಹೆಚ್ಚಳ ಮಾಡಿರುವ ಸುದ್ದಿ ತಿಳಿಯುತ್ತಿದ್ದಂತೆ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘ ಸಿಐಟಿಯು ಲಿಂಗಸ್ಕೂರು ತಾಲೂಕು ಸಮಿತಿ ಹಟ್ಟಿ ಚಿನ್ನದ ಗಣಿ ಪಟ್ಟಣದ ಬಸ್ ನಿಲ್ದಾಣದ ಮುಖ್ಯ ರಸ್ತೆಯಲ್ಲಿ ಪಟಾಕಿಯನ್ನು ಸಿಡಿಸಿ ಪರಸ್ಪರ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಈ ಸಂದರ್ಭದಲ್ಲಿ ಸಿಐಟಿಯು ಅಕ್ಷರ ದಾಸೋಹ ನೌಕರರ ಸಂಘದ ರಾಜ್ಯ ಸಹ ಕಾರ್ಯದರ್ಶಿ ಮೊಹಮ್ಮದ್ ಹನೀಫ್, ಯಲ್ಲಮ್ಮ ಹಟ್ಟಿ, ಮಹಿಬೂಬ್ ಬಿ, ಪಾರ್ವತಮ್ಮ, ದೌಲತ್ ಬಿ, ಅನ್ನಮ್ಮ, ಅಕ್ಕಮ್ಮ, ಪದ್ಮಮ್ಮ, ಅಖಿಲ, ಪಾತಿಮಾ ಹಾಗೂ ಎಸ್ಎಫ್ಐ ರಮೇಶ್, ವೀರಾಪುರ್ ವೆಂಕಟೇಶ್, ನಿಂಗಪ್ಪ, ಹಸ್ನತ್ ಅಲಿ, ಜಮೇದಾರ್, ಮಹಿಬೂಬ್, ಸಿಐಟಿಯು ಹಲವು ಮುಖಂಡರು ವಿಜಯೋತ್ಸವ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು. ಶ್ರೀನಿವಾಸ್ ಮಧುಶ್ರೀ, ಎನ್ಕೆಎಸ್ ಟಿವಿ 4 ಹಟ್ಟಿ. ಮಾಡಕ್ ಹೋಗಿದ್ದೀವಿ ಬೆಂಗಳೂರಿಗೆ, ಮೂರು ದಿನ ಪಿಡಿಎಂ ಪಾರ್ಕ್ನಲ್ಲಿ ಹೋರಾಟ ಮಾಡಿದ್ದೀವಿ. ಸತ್ಯಾಗ್ರಹ ಕುಂತು ಎಲ್ಲ ಹೋರಾಟ ಮಾಡಿದ್ವಿ, ಯಾರು ಬಂದು ನಮ್ಮನ್ನ ಕೇಳಲೇ ಇಲ್ಲ. ನಾವು ಸ್ವಲ್ಪ ಸಂಬಳದವರು, 3,600 ನಮ್ಗೆ ಮುಖ್ಯ ಅಡುಗೆಯವರಿಗೆ 3,700 ರೂಪಾಯಿ ಕೊಡ್ತಾರೆ. ಆ ಸ್ಯಾಲ್ರಿ ನಮ್ಗೆ ಸಾಲಲ್ಲ ಅಂತ ನಾವು ಪಿಡಿಎಂ ಪಾರ್ಕ್ ಮಕ್ಕಳು ಸಣ್ಣ ಮಕ್ಕಳು ಕರ್ಕೊಂಡು ಹೋಗಿ ಉಪವಾಸ ವನವಾಸ ಬಿದ್ದು ಬಂದರೆ ನಮ್ಮ ಲಾಠಿ ಚಾರ್ಜ್ ಮಾಡಿ ಜೈಲಿಗೆ ಕರ್ಕೊಂಡು ಹೋದರು. ಅಲ್ಲಿ ಉಪವಾಸ ಬಿದ್ದು ನಾವು ಅಲ್ಲಿನೂ ಏನೋ ಅವ್ರು ಕೊಟ್ಟು ತಿಂದು ಕೆಸಿ ಸಾಯಂಕಾಲ ಮನೆಗೆ ಬಂದ್ವಿ. ಇದು ಏನನ್ನು ಮಾಡಿ ನಮ್ಗೆ ಮುಂದೆ ಹೆಣ್ಮಕ್ಳಿಗೆ ಮಕ್ಳಿಗೆ ದಾರಿ ಮಾಡ್ಬೇಕು, ನಮ್ಗೆ ನಿಡಿಗಂಟು ಕೊಡಬೇಕು. ನಾಳೆ ನಾವು ಮೆತ್ತಗಾದ ಕಾಲಕ್ಕೆ ನಮ್ಗೆ ಯಾರು ನೋಡ್ತಾರೆ? ಅದು ಇದ್ರ ಅಕ್ಕ ಯಾವುದು ನಮಗೆ ಯಾವತ್ತಕ್ಕ ಸಹಾಯ ಆಗುತ್ತಾ? ಭಾಳ ಕಷ್ಟದಾಗ ಇದ್ದೀವಿ. ಈ ಬಿಸಿ ಹುಡ್ದವ್ರನ್ನ ಯಾರು ಕೇಳೋರಿಲ್ಲ ನಮ್ಗೆ. ಇಷ್ಟು 20 ಮಾಡೀವಿ ಅಂದ್ರೆ ಬರೀ 300 ರೂಪಾಯಿದಾಗ ಮಾಡೀವಿ ನಾವು. ಈಗನೂ ಆಗುತ್ತದೆ, ಇವತ್ತಾಗ್ತಾ ನಾಳೆ ಬಿಟ್ಟು ಹೋಗೋಕೇನು ದೊಡ್ಡ ಮಾತಲ್ಲ. ಇವತ್ತಾಗ್ತಾ ನಾಳೆ ಆಗ್ತಾ ಗೌರ್ಮೆಂಟ್ ಐತಿ. ಮೊದಲನೇ ನಾನು ಹಟ್ಟಿ ಘಟಕದ ಸಿಐಟಿಯು ಅಧ್ಯಕ್ಷದಾಗಿದ್ದಕ್ಕೆ ನನ್ನ ಬಿಸಿ ಊಟ ಮಹಿಳಾ ಕಾರ್ಮಿಕರು ಬೆಂಗಳೂರಿನಲ್ಲಿ ಹೋರಾಟ ಮಾಡಿ ಅವರು 3-4 ಅಲ್ಲಿದ್ದು ಜೈಲಿಗೆ ಹೋಗಿ ತಾವು ತ್ಯಾಗ ಬಲಿದಾನ ಮಾಡಿ ಆದಷ್ಟು 1,000 ರೂಪಾಯಿ ಪಡ್ಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಹಟ್ಟಿ ಘಟಕ ಅಧ್ಯಕ್ಷನಾಗಿ ಎಲ್ಲ ಹೋರಾಟಕ್ಕೆ ಅವ್ರ ಜೊತೆಗೆ ನಾನು ಶಾಮೀಲಾಗಿ ಇನ್ನೂ ಹೆಚ್ಚಿಗೆ ವೇತನ ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹಾಗೂ ನಮ್ಮ ಹಟ್ಟಿ ಘಟಕದ ಸಿಐಟಿಯು ಸಂಘಟನೆಯ ಸದಸ್ಯರು ಅಧ್ಯಕ್ಷರ ವತಿಯಿಂದ ಮಹಿಳಾ ಕಾರ್ಮಿಕರಿಗೆ ತುಂಬ ಧನ್ಯವಾದಗಳು ಹೇಳುತ್ತೇನೆ. ಅವರಿಗೆ ಇನ್ನೂ ಕೂಡ ಜಯ ಸಿಗಲಿ ಅಂತ ನಾನು ಹಟ್ಟಿ ಘಟಕದ ಜಾಗ ಅವರಿಗೆ ನಾನು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರ ಸಂಘಟನೆ ಸಿಐಟಿಯು ನೇತೃತ್ವದಲ್ಲಿ ಫೆಬ್ರವರಿ 13 ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಸುಮಾರು 3 ಕಾಲ ಅನಿರೀಕ್ಷಿತ ಧರಣಿ ಹಮ್ಮಿಕೊಂಡಿತ್ತು. ಸರ್ಕಾರಕ್ಕೆ ಭಾಳಷ್ಟು ಬೇಡಿಕೆ ಇಟ್ಕೊಂಡು ಮಾಡೋ ಸಂದರ್ಭದಲ್ಲಿ, ಹೋರಾಟ ಮಾಡುವ ಸಂದರ್ಭದಲ್ಲಿ ಮನ್ನಣೆಗೊಳಗಾದರು. ನಮ್ಮ ಹೋರಾಟಕ್ಕೆ ಇವತ್ತು ಸರ್ಕಾರ ಮಣಿದು ಕೇವಲ 1,000 ರೂಪಾಯಿ ಗೌರವ ಹೆಚ್ಚಳ ಮಾಡಿದೆ. ಆದ್ದರಿಂದ ಸ್ವಾಗತ ಮಾಡ್ತೀವಿ ಸಿಐಟಿ ಸಂಘದಿಂದ. ಪ್ರಮುಖವಾಗಿ ಬೇಡಿಕೆ ಇತ್ತು ನಮ್ಮದು, ಸುಮಾರು 21 ಕೆಲಸ ಮಾಡಿ ಇವತ್ತು ನಿವೃತ್ತಿ ಹೊಂದುತ್ತಿದ್ದಾರೆ, ಅವರು ಬರಗೈಲಿ ಹೋಗ್ತಿದ್ದಾರೆ. ಅವರು ಯಾವುದೇ ಸೇವಾ ಭದ್ರತೆ ಇಲ್ಲ, ಗ್ರ್ಯಾಜ್ಯುಟಿ ಇಲ್ಲ, ಪೆನ್ಷನ್ ಇಲ್ಲ, ಯಾವುದೇ ಒಂದು ಬರಗೈಲಿ ಹೋಗ್ತಿರೋ ನೌಕರರಿಗೆ 1,00,000 ಇಡೀ ಕೊಡಬೇಕಂತ ಪ್ರಮುಖ ಬೇಡಿಕೆ ಆಗಿತ್ತು. ಆದರೆ ಪ್ರಮುಖ ಬೇಡಿಕೆ ಏನಿತ್ತು, ನಮ್ಗೆ ಏನು ನಿರೀಕ್ಷೆ ಇತ್ತು, ಈ ಬಜೆಟ್ನಲ್ಲಿ 1,00,000 ಇಡೀ ಗಂಟು ಜಾರಿ ಮಾಡ್ತಾರೆ ಸರ್ಕಾರ ಅಂತ ಮೋದಿತ್ತು. ಆದರೆ ಅದು ಹುಸಿಯಾಗಿದೆ. ಕೇವಲ ಅದರ ಬದಲಾಗಿ 1,000 ರೂಪಾಯಿ ಹೆಚ್ಚಳ ಮಾಡಿದೆ. ನಿಜಕ್ಕೂ ಇವತ್ತು ನಿವೃತ್ತಿ ಆಗುವ ಸಂದರ್ಭದಲ್ಲಿ ಇವತ್ತು ಅವರು ಬಡ ಕುಟುಂಬ ಯಾವ ಥರ ನಿವೃತ್ತಿ ನಂತರ ನಿವೃತ್ತಿ ಜೀವನ ಯಾವ ಥರ ಮಾಡಬೇಕಂತ ಭಾಳ ಕಷ್ಟಕರದ ಸಂಗತಿ.
ಇವತ್ತು ನಿವೃತ್ತಿ ಜೀವನದಲ್ಲಿ ಅವರು ನಿವೃತ್ತ ಆಗುವ ಸಂದರ್ಭದಲ್ಲಿ ಬರಗೆಯಲ್ಲಿ ಹೋಗುವಾಗ ಅವರು ಮನೆ ನಿರ್ವಹಣೆ ಮಾಡಬಾರ್ದು ಹೇಗೆ? ಇವತ್ತು ಸಿಯಾಟ್ ಸಂಘಟನೆ ಮುಂದಿನ ದಿನಗಳಲ್ಲಿ ಸರ್ಕಾರ ಮಟ್ಟಕ್ಕೆ ಏನು ಎಡಿಗಂಟು ಸಲುವಾಗಿ ನಾವು ಉಗ್ರ ಹೋರಾಟ ಮಾಡಿ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯಿಂದ ಬೇಡಿಕೆ ಇಡ್ತೀವಿ, ಮುಂದೆ ಪಡೆದೇ ಪಡ್ಕೊತೀವಿ. ಇವತ್ತು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ. ನನ್ನ ಹೆಸರು ಮೊಹಮ್ಮದ್ ಹನೀಫ್, ಸಿಐಟು ರಾಜ್ಯ ಸಹಕಾರಿ ಬಿಸಿ ಊಟ ನೌಕರ ಸಂಘಟನೆ, ಮೈಸೂರು ತಾಲೂಕು. ವಿಜಯಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಕ್ಕ ಮಹಾದೇವಿ ಜಿಲ್ಲಾ ಮಟ್ಟದ ಮಹಿಳಾ ಸಂಸ್ಥೆ ವತಿಯಿಂದ ಮಾಜಿ ದೇವದಾಸಿ ಮಹಿಳೆಯರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಶುಕ್ರವಾರ ಪ್ರತಿಭಟನೆಯನ್ನು ನಡೆಸಿದರು. ವಿಜಯಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಕ್ಕ ಮಹಾದೇವಿ ಜಿಲ್ಲಾ ಮಟ್ಟದ ಮಹಿಳಾ ಸಂಸ್ಥೆ ವತಿಯಿಂದ ಮಾಜಿ ದೇವದಾಸಿ ಮಹಿಳೆಯರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಶುಕ್ರವಾರ ಪ್ರತಿಭಟನೆ ನಡೆಸಿದ್ದರು. ಈ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ಜಿಲ್ಲಾ ಮಟ್ಟದ ಮಹಿಳಾ ಸಂಸ್ಥೆಯ ಅಧ್ಯಕ್ಷರು ಶ್ರೀಮತಿ ಸತ್ಯವ್ವ ಜೀವವ್ವ ಸಿಂಗಿ, ಕಾರ್ಯದರ್ಶಿ ಶ್ರೀಮತಿ ಯಲ್ಲವ್ವ ಕತ್ನಳ್ಳಿ, ಕೆಂಚವ್ವ ಬಬ್ಲೇಶ್ವರ, ಲಕ್ಕವ್ವ ಕಾಂಬ್ಳೆ, ಜಕ್ಕವ್ವ ಮಾದರ್, ಕಮಲವ್ವ ಮಾದರ್, ರೇಣುಕಾ ಬಗ್ಲಿ, ಅಂಬವ್ವ ಹೊಸ್ಮನಿ, ತಿಪ್ಪವ್ವ ಮಾದರ್, ಲಕ್ಷ್ಮೀಬಾಯಿ ಪಾಗ್ಲಿ, ಲಕ್ಷ್ಮೀಬಾಯಿ ಹಿಪ್ಪರಿಗಿ ಹಾಗೂ ಅನೇಕರು ಪಾಲ್ಗೊಂಡಿದ್ದರು. ಸರ್ ಎಲ್ಲರಿಗೂ ಕೈ ಮ್ಯಾಮ್ ಮಾಡಿ ನನ್ನ ಹೆಸರು ಕೆಂಚವ್ವ ನಂದ್ಯಪ್ಪ, ಬಬಲೇಶ್ವರ, ಬಿಜಾಪುರ ತಾಲೂಕು, ಕನ್ನಡ ಗ್ರಾಮ. ನಾನು ದೇವದಾಸಿನಾಗಿ ಇರುತ್ತೇನೆ. ಮತ್ತು ನಮ್ಮ ದೇವದಾಸಿಯಲ್ಲಿ ಅಂದರೆ ಈಗ 5 ವರ್ಷವಾಯಿತು, ಈಗ ನಮಗೆ ಸೌಲಭ್ಯಗಳು ಸರಿಯಾಗಿ ತಲುಪುತ್ತಿಲ್ಲ. ಮತ್ತು ನಮ್ಮ ಮೊದಲ ಬೇಡಿಕೆ ಏನೆಂದರೆ ನಮಗೆ ನಮ್ಮ ಮೊದಲಿನ ನಿಗಮದಿಂದ ನಮ್ಮ ಆಫೀಸ್ ಇತ್ತು, ಅದೇ ಆಫೀಸ್ ನಮಗೆ ಇರಬೇಕು. ಮತ್ತು ನಮಗೆ ಬೇರೆ ಯಾವಲ್ಲಿ ನಮಗೆ ಆಫೀಸ್ ಕೊಟ್ಟರೆ ನಮಗೆ ಯಾರು ಮರ್ಯಾದೆ ಕೊಡುದಿಲ್ಲರಿ, ಯಾರು ಮರ್ಯಾದೆ ಕೊಡುದಿಲ್ಲ. ಹಿಂಗಾಗಿ ಏನಂದ್ರೆ ನಮ್ಮ ಆಫೀಸ್ ನಮಗೆ ಇರ್ರಿ. ಮತ್ತೆ ಏನಂದ್ರಿ, ನಾವು ಎಲ್ಲಿ ಹೋದಲ್ಲಿ ನಮ್ಮ ಆಫೀಸ್ ಆಯ್ತಂತೆ ನಾವು ಹೆಮ್ಮೆಯನ್ನು ತಿರುಗುತ್ತೇವ್ರಿ, ನಾವು ಹೆಮ್ಮೆಯನ್ನು ತಿರುಗುತ್ತೇವ್ರಿ. ನಮಗೆ ಯಾವುದು ಏನು ಭಯ ಇಲ್ಲ, ಬಂಚಿಕೆಯಲ್ಲಿ ಬೇರೆ ಕಡೆ ಆಫೀಸ್ ಮಾಡಿದ್ರೆ ನಮಗೆ ಕೆಟ್ಟ ದೃಷ್ಟಿಯಿಂದ ಗಂಡ್ಮಕ್ಳು ನೋಡ್ತಾರೆ. ನಮ್ಮ ಆಫೀಸ್ ಇತ್ತ ನಮ್ಮ ದೇವದಾಸಿ ಹೆಣ್ಮಕ್ಳು ಅದಾರ ತೇಳ್ಕಿಚಿಂದ ನಮಗ್ ಮರ್ಯಾದೆ ಸಿಗುತ್ತದ್ರಿ ಸರ್. ನಮಗೇನಂದ್ರೆ ನಮ್ಮ ಆಫೀಸ್ ನಮಗೇ ಇರ್ಬೇಕ್ರಿ. ನಮ್ಮ ನಿಗಮದಿಂದ ನಮ್ಮ ಆಫೀಸ್ ಅದ, ನಮ್ಮ ನಿಗಮದಿಂದ ನಮಗ್ ಪೆನ್ಷನ್ ಕೊಡ್ಬೇಕ್ರಿ. ಬೇರೆ ಕಡೆ ಯಾವುದು ನಮಗ್ ಪೆನ್ಷನ್ ಬರಬಾರ್ದ್ರಿ. ನಮ್ಮ ನಿಗಮದಿಂದ ನಮ್ದು ಏನ್ ನಮ್ಮ ನಿಗಮ ಐತೆಲ್ರಿ, ಅದರದಿಂದ ನಮ್ ಪೆನ್ಷನ್ ಬರ್ಬೇಕ್ರಿ. ಈಗ ನಮ್ ಪೆನ್ಷನ್ ಬರೀ 1500 ಕೊಡ್ತಾರ ಸರ್. ನಾವ್ ಕನಿಷ್ಠ ಅಂದ್ರೆ 3000 ನಮಗ್ ಪೆನ್ಷನ್ ಬರ್ಬೇಕ್ರಿ. ನಮಗ ಅಂದಾಗ ನಮ್ ಮಕ್ಕಳು ಮರಿ ಎಲ್ಲ ಈಗೆಲ್ಲ ಸಾಲಿ ಕಲ್ತು ಕೊತ್ತಾರಿ ಸರ್. ನಮ್ಮ ಮಕ್ಕಳಿಗೆ ಏನಂದ್ರೆ ನೌಕರಿ ತೋಬೇಕ್ರಿ. ಎಲ್ಲೇ ಆಗಲಿ ಏನಂದ್ರೆ ಕೀಳ ಮಠದಿಂದ ನಮ್ಗೆ ಯಾರು ನೋಡೋದು ಬೇಕಾಗಿಲ್ರಿ. ನಮ್ಗ ಬೇರೆ ಆಫೀಸ್ ಆಯ್ತಾರ ನಮ್ ಕೀಳ ಮಠದಿಂದ ನೋಡ್ತಾರೆ. ನಮ್ಮ ಆಫೀಸೇ ಇತ್ತಂದ್ರೆ ನಮ್ಗೇನಂದ್ರೆ ಮರ್ಯಾದೆ ಸಿಗ್ತದ್ರಿ. ನಮ್ಮ ಆಫೀಸ್ ಆಯ್ತಾ ಅಂತ ಇರೋದಿನ ಹೆಮ್ಮೆ ಅಂತ ತಿರುಗ್ತೇವ್ರಿ ನಾವು. ಏನ್ರಿ ಸರ್, ಮತ್ತ ಹೊಲ ಇಲ್ಲಿ ನಮ್ ಬಡ ಹೆಣ್ಮಕ್ಳಿಗೆ ಹೊಲ ಕೊಡ್ಬೇಕ್ರಿ. ಹೊಲ ಇಲ್ರಿ, ಮತ್ತ ಮನಿಗಳೇನ ಹೆಚ್ಚಾಗಿ ಮನಿಗಳೇ ಇಲ್ರಿ ಯಾರಿಗೆ. ಇನ್ನ ಆದ್ರೂ ದೇವದಾಸ ಹೆಣ್ಮಕ್ಳು ವಲಸೆ ಹೋದವ್ರು ಎಲ್ಲರೂ ಬಂದಾರಿ. ಈಗ ನೀವೆಲ್ಲಾರು ತೋತೀರಿ, ನಮಗ್ ಪೆನ್ಷನ್ ಇಲ್ಲ, ಏನೂ ಇಲ್ಲ, ನಮಗೆ ಎದುರು ಸೌಲಭ್ಯ ಇಲ್ಲ ಅಂತ ಕೇಳ್ತಾರೆ. ರೀ ಸಮೀಕ್ಷೆ ಆಗ್ಬೇಕ್ರಿ ಸರ. ಮತ್ತೇನಾದ್ರಿ, ನಮ್ಗೆ ಎಲ್ಲ ರೀತಿಯಿಂದ ನಮ್ಮ ಆಫೀಸಿಂದ ನಮ್ಗೆ ಸಿಗುವವರಿಗೆ ಆಗ್ಬೇಕ್ರಿ. ನಮ್ಗ ಸರಿಯಾಗಿ ಏನಾದ್ರಿ 5 ಲಕ್ಷವರೆಗೆ ಲೋನ್ ಕೊಡಂಗ ಆಗ್ಬೇಕ್ರಿ. ನಮ್ಗೆ ಈಗೇನಾದ್ರಿ ನಾವು ಸರಿಯಾಗಿ ಏನಾದ್ರಿ ಸಬ್ಸಿಡಿ ಮೂಲಕ ನಮ್ಗೆ 5 ಲಕ್ಷ ರೂಪಾಯಿ ನಮ್ಗೆ ಲೋನ್ ಕೊಡ್ಬೇಕ್ರಿ. ಅಂಬೇಡ್ಕರ್ ನಿಗಮದಿಂದ್ರಿ, ಅಂಬೇಡ್ಕರ್ ನಿಗಮದೊಳಗಡೆ ಅವರಿಗೆ ಮೇನ್ ರಿಸರ್ವೇಶನ್ ಕೊಡ್ಬೇಕು. ಅಂಬೇಡ್ಕರ್ ಕೆಂಚವ್ವ ನಂದ್ಯಪ್ಪ ಬಬಲೇಶ್ವರ್. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿರುವ 2023-24 ಸಾಲಿನ ಬಜೆಟ್ನಲ್ಲಿ ರೈತರ ಆಸೆ ನಿರಾಸೆ ಮಾಡಿದೆ. ಈ ಸಾರಿ ಬಜೆಟ್ನಲ್ಲಿ ರೈತರ ಸಾಲ ಮನ್ನಾ ಮಾಡುತ್ತಾರೆ ಎಂದು ರೈತರು ಬಹಳ ಆಸೆಯನ್ನ ಇಟ್ಟುಕೊಂಡಿದ್ರು. ಆದ್ರೆ ಅವರ ಆಸೆಯೆಲ್ಲ ನಿರಾಸೆಯಾಗಿದೆ ಎಂದು ಲಕ್ಷ್ಮೇಶ್ವರದ ಪಕ್ಷಾತೀತ ರೈತ ಪರ ಹೋರಾಟ ವೇದಿಕೆಯ ತಾಲೂಕು ಅಧ್ಯಕ್ಷ ಮಹೇಶ್ ಹೊಗೆಸೊಪ್ಪಿನ್ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿರುವ 2023-24 ಸಾಲಿನ ಬಜೆಟ್ ರೈತರ ಆಸೆಯನ್ನ ನಿರಾಸೆ ಮಾಡಿದೆ. ಈ ಸಾರಿ ಬಜೆಟ್ನಲ್ಲಿ ರೈತರ ಸಾಲ ಮನ್ನಾ ಮಾಡುತ್ತಾರೆ ಎಂದು ರೈತರು ಬಹಳ ಆಸೆ ಇಟ್ಟುಕೊಂಡಿದ್ದರು. ಆದರೆ ಅವರ ಆಸೆ ಎಲ್ಲ ನಿರಾಸೆಯಾಗಿದೆ ಎಂದು ಲಕ್ಷ್ಮೇಶ್ವರದ
ಪಕ್ಷಾತೀತ ರೈತಪರ ಹೋರಾಟ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಮಹೇಶ್ ಹೊಗೆಸೊಪ್ಪಿನ್ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದಲ್ಲಿ ಬಜೆಟ್ ಕುರಿತು ಮಾತನಾಡಿದ ಅವರು, ಕಳೆದ ಒಂದು ತಿಂಗಳ ಹಿಂದೆ ಅಖಿಲ ಕರ್ನಾಟಕ ಕೃಷಿ ಟ್ರ್ಯಾಕ್ಟರ್ ಮಾಲೀಕರ ಹಿತ ಅಭಿವೃದ್ಧಿ ಸಂಘದ ವತಿಯಿಂದ ಬೆಂಗಳೂರಿಗೆ ತೆರಳಿ ಮುಖ್ಯಮಂತ್ರಿಗಳಿಗೆ ಹಾಗೂ ಸಕ್ಕರೆ ಹಾಗೂ ಜವಳಿ ಖಾತೆ ಸಚಿವರಿಗೆ ಈ ವರ್ಷ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ರೈತರು ಬೆಳೆದ ಬೆಳೆಯೆಲ್ಲ ಹಾಳಾಗಿದ್ದು ರೈತರು ಸಂಕಷ್ಟದಲ್ಲಿ ಇದ್ದಾರೆ. ಅದಕ್ಕೆ ಸಣ್ಣ ಮತ್ತು ದೊಡ್ಡ ರೈತರು ಎನ್ನದೆ ಎಲ್ಲಾ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಎಂದು ಮನವಿ ಸಲ್ಲಿಸಲಾಗಿತ್ತು. ಆದರೂ ಸಹ ಬಜೆಟ್ನಲ್ಲಿ ಯಾವುದೇ ಸಾಲ ಮನ್ನಾ ಮಾಡಿಲ್ಲ, ಇದು ರೈತರಿಗೆ ಬೇಸರ ತಂದಿದೆ ಎಂದರು. ಈ ಸಮಯದಲ್ಲಿ ಕಿಸಾನ್ ರೈತ ಸಂಘದ ಅಧ್ಯಕ್ಷರಾದ ಶಿವಾನಂದ್ ಲಿಂಗ್ಶೆಟ್ಟಿ, ಚಾನ್ಸಾಬ್ ಸೂರುಣಿಗಿ, ಪ್ರಕಾಶ್ ಬೂದಿಹಾಳ್, ನಿಂಗಪ್ಪ ಬೂತ್ರೆಡ್ಡಿ, ಮೈಲಾರಪ್ಪ ಬಸಾಪುರ್ ಸೇರಿದಂತೆ ಇನ್ನಿತರ ರೈತ ಮುಖಂಡರು ಇದ್ದರು. ವೀರಣ್ಣ ಹಡಪದ್, ಎನ್ಕೆಎಸ್ ಟಿವಿ 4, ಲಕ್ಷ್ಮೀಶ್ವರ. ಅವರು ನಿರ್ಲಕ್ಷ್ಯ ಮಾಡಿದಂಥ ಅಂಶಗಳ ಬಗ್ಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯುವ ಸಲುವಾಗಿ ಇವತ್ತಿನ ಒಂದು ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಖಿಲ ಕರ್ನಾಟಕ ಕೃಷಿ ಟ್ರ್ಯಾಕ್ಟರ್ ಮಾಲೀಕರ ಸಂಘದ ಹಿತಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತು ಹಾಗೂ ರೈತ ವಿಕಾಸ ಸಂಘದ ವತಿಯಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಪಕ್ಷಾತೀತ ರೈತಪರ ಹೋರಾಟ ವೇದಿಕೆ ಮುಖಾಂತರ ಇವತ್ತು ಒತ್ತಾಯಪಡಿಸ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು, ಈ ರಾಜ್ಯದ ರೈತ ಕುಟುಂಬದಿಂದ ಬಂದಂಥವರು, ಇವತ್ತಿನ ಬಜೆಟ್ನಲ್ಲಿ ರೈತರಿಗೆ ಅನುಕೂಲವಾಗುವಂಥ ಒಂದು ಯಾವುದೇ ಯೋಜನೆಗಳನ್ನು ಇವತ್ತು ಅವರು ಪ್ರಕಟಣೆ ಮಾಡಿಲ್ಲ. ಉದಾಹರಣೆಗೆ ಇವತ್ತು 3 ಲಕ್ಷ ರೂಪಾಯಿ ಇದ್ದಂಥ 0% ಇಂಟ್ರೆಸ್ಟಿನ ಒಂದು ಅಮೌಂಟನ್ನು 5 ಲಕ್ಷ ರೂಪಾಯಿಯಾಗಿ ಅವರು ಪರಿವರ್ತನೆ ಮಾಡಿದ್ದಾರೆ. ನಾನು ಒಂದು ಸಣ್ಣ ಪ್ರಶ್ನೆ, ಇವತ್ತು 3 ಲಕ್ಷ ರೂಪಾಯಿ ಸಹಕಾರಿ ಸಂಘಗಳಲ್ಲಿ ಯಾವ ಸಣ್ಣ ರೈತರಿಗೂ ಇವತ್ತು ಅದು ಸಿಗ್ತಾ ಇಲ್ಲ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ವಿಚಾರ ಮಾಡಿ ಪ್ರಕಟಣೆ ಮಾಡಬೇಕಾಗಿತ್ತು. ಯಾಕಂದರೆ ಈ ಒಂದು 3 ಲಕ್ಷ ರೂಪಾಯಿ 0% ಇಂಟ್ರೆಸ್ಟ್ ಅನ್ನೋ ಒಂದು ದೊಡ್ಡ ಮಾಪಿಯಾನ ಐತೆ. ಅದಕ್ಕೆ ಆ ರೊಕ್ಕವನ್ನು ದೊಡ್ಡ ರೈತರಿಗೆ ಮಾತ್ರ, ಅದು ತಮ್ಮ ಬೇಕಾದಂಥ ರೈತರಿಗೆ ಮಾತ್ರ ಸೊಸೈಟಿ ಒಳಗೆ ಕೊಡಕತ್ತಾರೆ. ಸಾಮಾನ್ಯ ರೈತರಿಗೆ ಹೋದರೆ ಅದು ಒಂದು ಯೋಜನೆ ಅದು ಫಲಾನು ಸಿಗ್ತಾ ಇಲ್ಲ. ಅದರಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಯೋಜನೆಯನ್ನು ನ್ಯಾಷನಲ್ ಬ್ಯಾಂಕಿಂಗ್ಗಳು ಸಹಿತ ಅದನ್ನು ವಿಸ್ತರಣೆ ಮಾಡಬೇಕು. ಮತ್ತು ಏನು ರೈತರು ಭಾಳ ಆಶಾಭವನೆಯಿಂದ ಅವರ ಮೇಲೆ ಒಂದು ಆಶಯ ಇಟ್ಟುಕೊಂಡಿದ್ದರು. ಏನಾದರೂ ಇವತ್ತು ಈ ಒಂದು ಅತಿವೃಷ್ಟಿಯಿಂದ ಹಾಳಾದಂಥ ಇವತ್ತು ರೈತರಲ್ಲಿ ಕೈ ಒಂದು ಪೈಸಾ ದುಡ್ಡು ಇಲ್ಲವಂಥ ಪರಿಸ್ಥಿತಿ ಒಳಗೆ ಏನಾದರೂ ಒಂದು ಸಹಾಯ ಅದೀತು, ರೈತರ ಸಾಲವನ್ನು ಮನ್ನಾ ಮಾಡ್ತಾರೆ ಅಂತೇಳಿ ಭಾಳ ಆಸೆ ಇಟ್ಕೊಂಡಿದ್ದರು. ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವರ ಆಸೆಗೆ ತಣ್ಣೀರನ್ನು ಎರೆಸಿದ್ದಾರೆ. ನಾವು ಎಲ್ಲ ರೈತ ಸಮುದಾಯದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರನ್ನ ನೇರವಾಗಿ ಭೇಟಿಯಾಗಿ ನಮ್ಮ ನಿಯೋಗ 16/2/2023 ನಮ್ಮ ರಾಜ್ಯಾಧ್ಯಕ್ಷರಂಥ ಇನಾಮತಿಯವ್ರ ಮುಖಾಂತರ ಅವ್ರಿಗೆ ಮನವಿ ಸಲ್ಲಿಸಿದ್ವಿ. ಅವ್ರು ಮಾಡ್ತೀನಿ ಅಂತ ಹೇಳಿದರು. ಅದರಿಂದ ರೈತರಿಗೆ ಆದ ಅನ್ಯಾಯವನ್ನು ಇವತ್ತು ಎಡಿಸಲಾಗಿ ಮತ್ತು ಅವರು ಬಜೆಟ್ ಒಳಗೆ ಕೂಡಿಸಕ್ಕೆ ಬರ್ತೈತಿ. ಅವರು ಬಹುತೇಕ ಈ ಒಂದು ಪರಿಸ್ಥಿತಿ ಒಳಗೆ ಸಾಲವನ್ನು ರೈತರ ಸಾಲವನ್ನು ಮನ್ನಾ ಮಾಡಿದರೆ ಬಹುತೇಕ ಜನರು ಯಾವ ರಾಮಕೃಷ್ಣ ಹೆಗಡೆಯನ್ನು ಏನು ಇವತ್ತಿನವರೆಗೆ ನೆನಪು ಬಿಟ್ಕೊಂಡಿದ್ದಾರೆ. ಅವರು ಬರೀ 10,000 ರೂಪಾಯಿ ಸಾಲ ಮನ್ನಾ ಮಾಡಿದರು ಆ ರಾಮಕೃಷ್ಣ ಹೆಗಡೆ ಅವರು. ಇವತ್ತಿಗೂ ರೈತರು ಅವ್ರ ಬಗ್ಗೆ ಕನಿಕರವಾಗಿ ಅವ್ರು ನೆನೆಸ್ತಾರೆ, ಅವ್ರನ್ನೇ ಫೋಟೋ ಹಾಕ್ಕೊಂಡ್ರೆ. ಅದಕ್ಕೆ ಅಂಥ ಒಂದು ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿ ಮಾಡಬೇಕು. ಇವತ್ತು ಸರ್ಕಾರ ರೈತರಿಗೆ ಯಾವುದೇ ಥರದ ಒಂದು ಉಪಯೋಗ ಆಗಂಗಿಲ್ಲ ಅಂತೇಳಿ ಈ ಒಂದು ಪತ್ರಿಕೆ ಮುಖಾಂತರ ಮಾಡ್ತಾ ಇದ್ದೆ. ನಾನು ಒಂದು ಸ್ಪಷ್ಟ ಹೇಳ್ತೇನೆ, ಇದು ರೈತರಿಗೆ ವಿರೋಧವಾದಂಥ ಬಜೆಟ್ಟು, ರೈತರ ಪರವಾಗಿಲ್ಲ. ಬರೀ ಕಾರ್ಖಾನೆಗಳಿಗೆ ಅವರಿಗೆ ಒಂದು 10% ಕೊಟ್ಟಿದ್ದಾರೆ, ಮಠಮಾನ್ಯಗಳಿಗೆ 10% ಕೊಟ್ಟಿದ್ದಾರೆ, ಸಾರ್ವಜನಿಕವಾಗಿ ಸಾಮಾನ್ಯ ಮನುಷ್ಯರಿಗೆ ಇದರಿಂದ ಯಾವುದೇ ಉಪಯೋಗ ಇಲ್ಲ. ಅದರಿಂದ ಮುಖ್ಯಮಂತ್ರಿಗಳಲ್ಲೇ ನಾನು ರೈತರ ಪರವಾಗಿ ಇವತ್ತು ಕೈ ಮುಗಿದುಕೊಳ್ತಾ ಇದ್ದೀನಿ. ನಾವು ದಯವಿಟ್ಟು ರೈತರ ಸಾಲವನ್ನು ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕಂತೇಳಿ ಈ ಒಂದು ತಮ್ಮೆಲ್ಲರ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಗದಗ ಜಿಲ್ಲೆಗೆ ಹಾಳಾದ ರಸ್ತೆಗಳಿಗೆ ವಿಶೇಷವಾದ ಅನುದಾನವನ್ನು ಬಿಡುಗಡೆ ಮಾಡಬೇಕಾಯಿತು, ಮುಖ್ಯಮಂತ್ರಿಗಳು ಮಾಡಿಲ್ಲ. ಅದನ್ನ ಈ ಉಸ್ತುವಾರಿ ಸಚಿವರಾದಂಥ ಸಿ ಪಾಟೀಲ್ರು ವಿಶೇಷ ಕಾಳಜಿ ವಹಿಸಿ ಈ ರಸ್ತೆಗಳನ್ನು ಕಟ್ಟಂಥ ರಸ್ತೆಗಳನ್ನು ರೈತರು ಹೊಲಿಗೆ ಹೋಗುವಂಥ ರಸ್ತೆಗಳು ಹಾಳಾಗಿದ್ದಾವೆ. ಒಂದು ಮೇನ್ ರಾಜ್ಯ ರಸ್ತೆಗಳು ಹಾಳಾಗಿದ್ದಾವೆ, ಜಿಲ್ಲಾ ಪಂಚಾಯತ್ ರಸ್ತೆಗಳು ಹಾಳಾಗಿದ್ದಾವೆ. ಎಲ್ಲ ರಸ್ತೆಗಳು ವಿಶೇಷವಾದ ಅನುದಾನವನ್ನು ತರಬೇಕಂತ ಒಂದು ಕೊಡಿಸುವಂಥ ವ್ಯವಸ್ಥೆ ಸಿ ಪಾಟೀಲ್ ಸಾಹೇಬರು ದಯವಿಟ್ಟು ಮಾಡಬೇಕು. ಮಾಡದೇ ಹೋದಲ್ಲಿ ಇದರ ಒಂದು ಉತ್ತರವನ್ನು ರೈತ ಸಮುದಾಯವು ಬರುವ ಚುನಾವಣೆಯಲ್ಲಿ ಆ ಉತ್ತರವನ್ನು ಕೊಡ್ತಾರೆ ಅಂತೇಳಿ ನಾನು ನಂಬಿದ್ದೇನೆ. ಅಂಥ ಒಂದು ಉತ್ತರವನ್ನು ಈ ಸರ್ಕಾರ ಬಯಸ್ತಾನೆ. ದಯವಿಟ್ಟು ನಾಳೆ ದಿವಸ ಅವರು ವಿಧಾನಸೌಧದಲ್ಲಿ ರೈತರ ಸಾಲ ಮನ್ನಾ ಮಾಡುವ ಒಂದು ಯೋಜನೆ ಮಾಡಬೇಕು, ಮತ್ತು 5 ಲಕ್ಷ ರೂಪಾಯಿನ ನ್ಯಾಷನಲೈಸ್ ಬ್ಯಾಂಕಿನಲ್ಲಿ ಯೋಜನೆ ಹತ್ರ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ಅವರಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಕೊರಟಗೆರೆ ತಾಲೂಕಿನ ಎಲೆರಾಂಪೂರು ಕುಂಚಿಟಿಗರ ಮಹಾಸಂಸ್ಥಾನ ಮಠದ ಶ್ರೀ ನರಸಿಂಹಗಿರಿ ಸುಕ್ಷೇತ್ರದಲ್ಲಿ ನೂತನವಾಗಿ 4 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವ ಸುಸಜ್ಜಿತ ಶ್ರೀಮತಿ ರಂಗಲಕ್ಷ್ಮಿ ಶ್ರೀ ಎನ್ ದೇವರಾಜಯ್ಯ ಸಮುದಾಯ ಭವನವನ್ನು ಫೆಬ್ರವರಿ 24ರಂದು ಲೋಕಾರ್ಪಣ ಕಾರ್ಯಕ್ರಮ ಏರ್ಪಡಿಸಿರುವುದಾಗಿ ಶ್ರೀಮಠದ ಪೀಠಾಧ್ಯಕ್ಷ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ತಿಳಿಸಿದ್ದಾರೆ. ಕೊರಟಗೆರೆ ತಾಲೂಕಿನ ಎಲೆರಾಂಪೂರು ಕುಂಚಿಟಿಗರ ಮಹಾಸಂಸ್ಥಾನ ಮಠದ ಶ್ರೀ ನರಸಿಂಹಗಿರಿ ಸುಕ್ಷೇತ್ರದಲ್ಲಿ ನೂತನವಾಗಿ 4 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವ ಸುಸಜ್ಜಿತ ಶ್ರೀಮತಿ ರಂಗಲಕ್ಷ್ಮಿ ಶ್ರೀ ಎನ್ ದೇವರಾಜಯ್ಯ ಸಮುದಾಯ ಭವನವನ್ನು ಫೆಬ್ರವರಿ 24ರಂದು ಲೋಕಾರ್ಪಣಾ ಕಾರ್ಯಕ್ರಮ ಏರ್ಪಡಿಸಿರುವುದಾಗಿ ಶ್ರೀಮಠದ ಪೀಠಾಧ್ಯಕ್ಷ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ತಿಳಿಸಿದ್ದಾರೆ. ಅವರು ಎಲೆರಾಂಪೂರ ಕುಂಚಿಟಿಗರ ಮಹಾಸಂಸ್ಥಾನ ಮಠದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲ ಮಾಹಿತಿ ನೀಡಿ ಶ್ರೀಮಠದ ಅಭಿವೃದ್ಧಿಗೆ ಕಾರಣರಾದ ಹಾಗೂ ಶ್ರೀಮಠದ ಗೌರವಾಧ್ಯಕ್ಷರಾದ ಎನ್ ದೇವರಾಜಯ್ಯನವರ ನೇತೃತ್ವದಲ್ಲಿ ಭಕ್ತಾದಿಗಳ ಸಹಕಾರದಿಂದ 4 ಕೋಟಿ ವೆಚ್ಚದ 15 ಕೊಠಡಿಗಳು ಉಳ್ಳಂತಹ 600 ಮಂದಿ ಏಕಕಾಲದಲ್ಲಿ ಊಟಕ್ಕೆ ಕೂಡುವಂತಹ ಹಾಗೂ ಸಭಾಭವನ ಉಳ್ಳ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿರುವ ಶ್ರೀಮತಿ ರಂಗಲಕ್ಷ್ಮಿ ಶ್ರೀ ಎನ್ ದೇವರಾಜಯ್ಯ ಸಮುದಾಯ ಭವನವನ್ನು ಫೆಬ್ರವರಿ 24ರಂದು ಶುಕ್ರವಾರ ಲೋಕಾರ್ಪಣೆ ಮಾಡಲಿದ್ದು, ಈ ಸಮುದಾಯ ಭವನ ಎಲ್ಲ ವರ್ಗದ ಜಾತಿ ಭೇದವಿಲ್ಲದೆ ಗ್ರಾಮೀಣ ಬಡ ಜನತೆಯ ಹಾಗೂ ರೈತರ ಕಾರ್ಯಕ್ರಮಗಳಿಗೆ ಅನುಕೂಲವಾಗಲೆಂದು ನಿರ್ಮಾಣ ಮಾಡಿರುವ ಸಮುದಾಯ ಭವನದ ಉದ್ದೇಶವಾಗಿದೆ. ಅಲ್ಲದೆ ಬಡವರಿಗೆ ಹಾಗೂ ದೇವರ ಕಾರ್ಯಕ್ರಮಗಳಿಗೆ ಉಚಿತವಾಗಿ ನೀಡಲಾಗುವುದು. ಲೋಕಾರ್ಪಣ ಕಾರ್ಯಕ್ರಮದೊಂದಿಗೆ ಶ್ರೀ ನರಸಿಂಹಗಿರಿ ಕ್ಷೇತ್ರದ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ 7ನೇ ವರ್ಷದ ವಾರ್ಷಿಕೋತ್ಸವ ಏರ್ಪಡಿಸಲಾಗಿದ್ದು, ವಾರ್ಷಿಕೋತ್ಸವ ಅಂಗವಾಗಿ ಶ್ರೀಮಠದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಕಲ್ಯಾಣೋತ್ಸವ ಹೋಮ ಹವನ ಪೂಜಾ ಕೈಂಕರ್ಯಗಳನ್ನು ಏರ್ಪಡಿಸಲಾಗಿದೆ. ಸಮುದಾಯ ಭವನ ಲೋಕಾರ್ಪಣ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್, ಮಧುಗಿರಿ ಕ್ಷೇತ್ರದ ಶಾಸಕ ವೀರಭದ್ರಯ್ಯ, ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್, ಗ್ರಾಮಾಂತರ ಶಾಸಕ ಗೌರಿ ಶಂಕರ್ ಸೇರಿದಂತೆ ಜಿಲ್ಲೆಯ ಎಲ್ಲಾ ಶಾಸಕರು ಸಂಸದರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಶ್ರೀಮಠದ ಧರ್ಮದರ್ಶಿ ಹಾಗೂ ಗೌರವಾಧ್ಯಕ್ಷ ಎನ್ ದೇವರಾಜಯ್ಯ ಮಾತನಾಡಿ, ಶ್ರೀಮಠದಲ್ಲಿ ನಿರ್ಮಾಣ ಮಾಡಿರುವಂತಹ ಸಮುದಾಯ ಭವನ ನಿರ್ಮಾಣ ಕಾರ್ಯದಲ್ಲಿ ಅಡೆತಡೆ ಬಂದರೂ ಲೆಕ್ಕಿಸದೆ ಹಗಲು ಇರಳು ತಾವೇ ನಿಂತು ನಿರ್ಮಾಣ ಮಾಡಿದಂತಹ ಶ್ರೀಮಠದ ಪೀಠಾಧ್ಯಕ್ಷ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಕಾರ್ಯ ಶ್ಲಾಘನೀಯವಾಗಿದ್ದು, ಸಮುದಾಯ ಭವನ ನಿರ್ಮಾಣ ಉದ್ದೇಶ ಗ್ರಾಮೀಣ ಭಾಗದ ಎಲ್ಲ ಸಮುದಾಯದ ಕಡು ಬಡವರ ಅನುಕೂಲಕ್ಕಾಗಿ ಹಾಗೂ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳ ಯೋಜನೆ ಮಾಡುವ ಉದ್ದೇಶವಾಗಿದ್ದು, ಶ್ರೀಮಠದಲ್ಲಿ ಜಾತಿ ಭೇದವಿಲ್ಲದೆ ಶೈಕ್ಷಣಿಕವಾಗಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಬೇಕು ಎಂದು ಎಲ್ಲರ ಉದ್ದೇಶವಾಗಿದೆ ಎಂದು ತಿಳಿಸಿದರು. ವಾರ್ಷಿಕೋತ್ಸವದ ಅಂಗವಾಗಿ ಫೆಬ್ರವರಿ 23ರಂದು ಗುರುವಾರ ಸಂಜೆ 4 ಗಂಟೆಗೆ ಗಣಪತಿ ಪ್ರಾರ್ಥನೆ, ಶ್ರೀ ನಾರಾಯಣ ಸ್ವಸ್ತಿ ಪುಣ್ಯಾಹ ವಾಚನ, ಕಳಶಾರಾಧನೆ, ರಕ್ಷಾಬಂಧನ, ವಾಸ್ತು ಪೂಜೆ, ವಾಸ್ತು ಹೋಮ, ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ, ಧನ್ವಂತರಿ ಹೋಮ, ಲಘು ಪೂರ್ಣಾಹುತಿ ಆರತಿ, ಬಲಿಹರಣ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಗುವುದು. ಫೆಬ್ರವರಿ 24ರಂದು ಶುಕ್ರವಾರ ಬೆಳಿಗ್ಗೆ 8:30ಕ್ಕೆ ಕಳಸ ಪೂಜೆ, ಮಹಾಸದರ್ಶನ ಮಂಡಲ ಪೂಜೆ, ಮಹಾಸುದರ್ಶನ, ನಾರಸಿಂಹ ಹೋಮ, ಅಷ್ಟಲಕ್ಷ್ಮೀ ಹೋಮ, ಶ್ರೀ ಪುರಪ ಸೂಕ್ತ, ಶ್ರೀ ಸೂಕ್ತ ಹೋಮ, ಮಹಾಪೂರ್ಣಾಹುತಿ, ಶ್ರೀ ನಾರಾಯಣ ಸ್ವಸ್ತಿ ಪುಣ್ಯಾಹ ವಾಚನ, ಕಳಸಾರಾಧನೆ, ರಕ್ಷಾಬಂಧನ, ವಾಸ್ತು ಪೂಜೆ, ವಸ್ತು ಹೋಮ, ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ, ಧನ್ವಂತರಿ ಹೋಮ, ಮಹಾಪೂರ್ಣಾಹುತಿ ಆರತಿ, ಬಲಿಹರಣ ತೀರ್ಥಪ್ರಸಾದ ವಿಯೋಗದೊಂದಿಗೆ 11 ಗಂಟೆಗೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಕಲ್ಯಾಣ ಮಹೋತ್ಸವ, ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ, ಅಷ್ಟಾವಧಾನ ಸೇವೆ, ರಾಷ್ಟ್ರಾಶೀರ್ವಾದ, ತೀರ್ಥಪ್ರಸಾದ ವಿನಿಯೋಗ ಮಾಡಲಾಗುವುದು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಶ್ರೀಮಠದ ಪೀಠಾಧ್ಯಕ್ಷ ಶ್ರೀ ಡಾಕ್ಟರ್ ಹನುಮಂತನಾಥ್ ಸ್ವಾಮೀಜಿಯೊಂದಿಗೆ ಧರ್ಮದರ್ಶಿ ಎನ್ ದೇವರಾಜಯ್ಯ, ಮುರಳೀಧರ್ ಹಾಲಪ್ಪ, ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯ ರಂಗ ಅರಸಪ್ಪ, ಹನುಮಂತರಾಯಪ್ಪ, ಗರಗ ದೊಡ್ಡಿ ನಟರಾಜು ಉಪಸ್ಥಿತರಿದ್ದರು. ದೇವರಾಜ್ ಕೆಎನ್ ಎನ್ಕೆಎಸ್ ಟಿವಿ 4 ಕೊರಟಗೆರೆ. ನೀವು ಕಂಡಾಗಿ ಬೆಳಗ್ಗೆ ಬಂದರೆ ಸಂಜೆ ಹೋಗಿ ಇತ್ತೀಚೆಗಂತೂ ಫಂಕ್ಷನ್ ಹೋಗೋದೇ ಇರ್ಬೋದು, ಎಲ್ಲ ಫೋನ್ ಸ್ವಿಚ್ ಆಫ್. 1 ರೂಪಾಯಿ ಕ್ಲೀನಿಂಗ್ ಚಾರ್ಜ್ ತೊಗೊಳ್ಳೋದು ಫ್ರೀ ಆಗಿ ಕೊಡ್ಬೋದು, ಈಗ ನನ್ನ ಜಾಗ ಇದೆಯಲ್ಲ, ಏನು ಬೇಕಾದ್ರೂ ಮಾಡ್ಕೊಡೋದು.
ಬೇರೆ ಕೊಡ್ರಪ್ಪ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಏನಾದ್ರೂ ದೇವರಾಜ ಅವರು ಅವತ್ತಿಗೆ 25 ಗಮನ 15 ಲಕ್ಷ ದುಡ್ಡು ಕೊಟ್ಟು ಅವ್ರಿಗೆ ಒಂದಿನ ಪತ್ರ ಕೊಟ್ಟು 2000 ಕಡಿಮೆ ಮಾಡಿ ಇರ್ತೀನಿ. ನಾನು ಯಾವತ್ತೂ ಕೂಡ ಯಾರೋ ಬಡವ ಮೊದಲು ಮಾಡಿರ್ತೀನಿ. ಈಗ ನಮಗೊಂದು ಧೈರ್ಯ, ಯಾರೇ ಬಂದ್ರು ಕೂಡ ಫ್ರೀಯಾಗಿ ಏನಾದ್ರು ಮಾಡ್ಬೋದು ಅನ್ನೋ. ಶ್ರೀ ಗುಂಚಿಟಿಗರ ಮಹಾಸಂಸ್ಥಾನ ಮಠ ನರಸಿಂಹಗಿರಿ ಸುಕ್ಷೇತ್ರ ಎಲೆರಾಂಪುರ. ಕಳೆದ 10-15 ವರ್ಷಗಳಿಂದ ಅನೇಕ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕವಾಗಿ ತನ್ನದಂಥ ಸೇವೆಯನ್ನು ಮಾಡ್ತಾ ಬರ್ತಾ ಇದೆ. ಈ ದೃಷ್ಟಿನಲ್ಲಿ 2016 ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಲೋಕಾರ್ಪಣೆ ಮಾಡಿ 7 ವರ್ಷ ಆಯಿತು. 7 ವರ್ಷದ ವಾರ್ಷಿಕೋತ್ಸವದ ಸವಿ ನೆನಪಿಗಾಗಿ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀಮತಿ ರಂಗಲಕ್ಷ್ಮಿ ದೇವರಾಜಯ್ಯ ಸಮುದಾಯ ಭವನವನ್ನು ಇವತ್ತು ಫೆಬ್ರವರಿ 24 10:30 ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಅಂದು ನಡೆಯುವಂಥ ಕಾರ್ಯಕ್ರಮಕ್ಕೆ ನಾಡಿನ ಮಠಾಧೀಶರು, ಬೇರೆ ಬೇರೆ ಎಲ್ಲ ರಾಜಕೀಯ ದುರೇಣರು, ಆಸ್ತಿಕ ಸದ್ಭಕ್ತರು, ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಅಂದು ನಡೆಯುವಂಥ ಕಾರ್ಯಕ್ರಮಕ್ಕೆ ಆಸ್ತಿಕ ಸದ್ಭಕ್ತರು, ಶ್ರೀಮಠದ ಎಲ್ಲ ಹಿತೈಷಿಗಳು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಶ್ರೀಮಠದ ವತಿಯಿಂದ ತಮ್ಮೆಲ್ಲರೂ ಕೂಡ ಪ್ರೀತಿಯಿಂದ ಹೃದಯ ಸ್ಪರ್ಶಿ ಆಹ್ವಾನವನ್ನು ನೀಡ್ತಾ ಇದೆ. ಚಳ್ಳಕೆರೆ ನಗರದ ಪಾವಗಡ್ ರಸ್ತೆಯ ಶ್ರೀ ಸತ್ಯನಾರಾಯಣ ಏಜೆನ್ಸಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಬೆಳಕಿನ ಬೇಸಾಯ ಪದ್ಧತಿಯ ಕಾರ್ಯಾಗಾರದಲ್ಲಿ ರೈತರು ತಮ್ಮ ಬೆಳೆಗಳನ್ನ ತಮ್ಮ ಜಾಗತಿಕ ತಾಪಮಾನಕ್ಕೆ ತಕ್ಕಂತೆ ವಿವಿಧ ಬೆಳೆಗಳನ್ನ ಬೆಳೆದು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಕೃಷಿಕರು ಹಾಗೂ ಲೇಖಕರಾದ ಟಿಎಸ್ ಅವಿನಾಶ್ ಹೇಳಿದರು. ರೈತರು ತಮ್ಮ ಬೆಳೆಗಳನ್ನು ತಮ್ಮ ಜಾಗತಿಕ ತಾಪಮಾನಕ್ಕೆ ತಕ್ಕಂತೆ ವಿವಿಧ ಬೆಳೆಗಳನ್ನು ಬೆಳೆದು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಕೃಷಿಕರು ಹಾಗೂ ಲೇಖಕರಾದ ಟಿಜಿಎಸ್ ಅವಿನಾಶ್ ಹೇಳಿದರು. ಅವರು ನಗರದ ಪಾವಗಡ ರಸ್ತೆಯ ಶ್ರೀ ಸತ್ಯನಾರಾಯಣ ಏಜೆನ್ಸಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಬೆಳಕಿನ ಬೇಸಾಯ ಪದ್ಧತಿಯ ಕಾರ್ಯಾಗಾರದಲ್ಲಿ ಭಾಗಿಯಾಗಿ ಮಾತನಾಡಿದರು. 1 ವರ್ಷಕ್ಕೆ 1 ಎಕರೆಯಲ್ಲಿ 22,000 ಕೆಜಿ ಆಹಾರವನ್ನು ಉತ್ಪಾದಿಸುವ ಸಾಮರ್ಥ್ಯ ರೈತನಿಗೆ ಇದೆ. ಆದರೆ ನಮ್ಮ ಪದ್ಧತಿ ಮಾತ್ರ ಬದಲಾಯಿಸಿಕೊಳ್ಳಬೇಕು. ಇಂತಹ 6 ವಿಧಾನದ ಪದ್ಧತಿಯಿಂದ ಮಾತ್ರ ನಮ್ಮ ರೈತ ಜೀವನ ಹಸನಾಗುತ್ತಿದೆ. ಇಂದಿನ ಬದಲಾಗುತ್ತಿರುವ ಜಾಗತಿಕ ದಿನಮಾನಗಳಲ್ಲಿ ಏರುಗತಿಯಲ್ಲಿ ಸಾಗುತ್ತಿದೆ. ವಾತಾವರಣದಲ್ಲಿ ಆಗುತ್ತಿರುವ ಬದಲಾವಣೆಯಿಂದ ನಮ್ಮ ಕೃಷಿ ಪದ್ಧತಿಯನ್ನು ಕಾಪಾಡಿಕೊಳ್ಳುವುದು ಇಂದು ಅನಿವಾರ್ಯವಾಗಿದೆ, ರೈತರಿಗೆ ತಿಳಿ ಹೇಳಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಕೆಪಿ ಭೂತಯ್ಯ, ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ, ಪ್ರಗತಿಪರ ರೈತ ಆರ್ಎ ದಯಾನಂದ ಮೂರ್ತಿ, ಜಿಜೆ ಸತ್ಯನಾರಾಯಣ, ಚಿತ್ರಲಿಂಗಪ್ಪ ಎರಿಸ್ವಾಮಿ, ರಂಗಸ್ವಾಮಿ, ರುದ್ರಮುನಿಯಪ್ಪ, ಸುರೇಶ್ ಬಾಬು, ದೇವರಾಜ್ ರೆಡ್ಡಿ ಇತರರು ಇದ್ದರು. ಮೌನೇಶಾಚಾರ್, ಎನ್ಕೆಎಸ್ ಟಿವಿ 4, ಚಳ್ಳಕೆರೆ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ಕೆಎಸ್ ಟಿವಿ 4, ಇದು ನಿರಂತರ ಕಾರ್ಯಪಡೆ.